मातर मे मातरिश्वन्न पितरतुल गुरो भ्रातरिष्टाप्त बंधो स्वामिन् सर्वांतरात्मन् नजर जर इतर्जन्म मृत्या मया नाम गोविंदे देहि भक्तिं भवति च भगवन्नूर्जितां निर्निमित्तां निर्व्याजां निश्चलां सद्गुणगण बृहतीं चाश्वतीं आशुदेव नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये विजानतामवित्तस्य मध्वस्य जगती गुरोः पूर्वाचार्य महिष्ठानामियं प्रणतिमालिका कथे इरोध हीगे ओम्मे ಧರ್ಮರಾಜ ಸಭೆಯಲ್ಲಿ ಕುಳಿತಿದ್ದಾಗ ನಾರದರು ಬರ್ತಾರೆ. ನಾರದರನ್ನ ಕೇಳ್ತಾನೆ, ನೀವು ಎಲ್ಲ ಕಡೆ ನೋಡ್ಕೊಂಡು ಬಂದಿದ್ದೀರಲ್ಲ, ಈ ತರಹದ ಸಭೆ ಇನ್ನೊಂದು ಯಾವುದಾದ್ರೂ ಇದೆಯಾ ಅಂತ. ಆಗ ನಾರದರು ಎಲ್ಲ ಸಭೆಗಳ ವಿವರವನ್ನು ಕೊಡ್ತಾರೆ. ಆ ಸಭೆಗಳ ವಿವರವನ್ನು ಕೊಡುವಾಗ ಯಾರ್ಯಾರಿದ್ದಾರೆ ಅಂತ ಹೇಳ್ಕೊಂಡು ಹೊರಟೋಗ್ತಾರೆ ಅಷ್ಟೇ. ಮಧ್ವಾಚಾರ್ಯರೇನು ಮಾಡಿದ್ರು, ಯಾರ್ಯಾರು ಯಾವ್ಯಾವ ಲೋಕದಲ್ಲಿ ಇದ್ದಾರೆ ಅನ್ನೋದಿರಲಿ, ಅಲ್ಲಿ ಭಗವದ್ ರೂಪಗಳನ್ನು ಹೇಳಿದ್ದಾರೆ. ಅದು ದರ್ಶನ ಭಾಷೆಯಿಂದ ಹೇಳಿಕೊಂಡು ಹೋಗಿರೋದು. ಸಮಾಧಿ ಏನು ಅಂತಂದರೆ ಆಯಾ ಭಗವದ್ ರೂಪಗಳು ಅಲ್ಲಿ ಆರಾಧ್ಯವಾಗಿವೆ. ಉದಾಹರಣೆಗೆ ರಾಮೋ ಯಮ ಸಭಾ ತಡೆ, ದಾಶರಥಿ ರಾಮ ಯಮನ ಲೋಕದಲ್ಲಿ ಆರಾಧ್ಯನಾಗಿ ಇದ್ದಾನೆ. ಇಂದ್ರಲೋಕದಲ್ಲಿ ವಾಮನಾತ್ಮ ಜನಾರ್ದನ ವಾಮನ ಪೂಜ್ಯನಾಗಿ ಇದ್ದಾನೆ. ಇದೆಲ್ಲವೂ ಬೇರೆ ಬೇರೆ ಉಪನಿಷತ್ತುಗಳಿಂದ ಸಿದ್ಧವಾದದ್ದೇ ಆಗಿದೆ. ಯಾವುದು ಕೂಡ ಉಪನಿಷತ್ತಿನಿಂದ ಸಿದ್ಧವಲ್ಲದೇ ಇರೋದಲ್ಲ. ಮತ್ತು ಭಾಗವತ 5ನೇ ಸ್ಕಂಧದಲ್ಲಿ ಸಮಗ್ರ ಲೋಕಗಳ ವರ್ಣನೆ ಮಾಡುವಾಗ ವರುಣಲೋಕದಲ್ಲಿ ಕೂರ್ಮನಾಮಕ ಭಗವಂತ ಆರಾಧ್ಯನಾಗಿ ಇದ್ದಾನೆ, ಅವನನ್ನು ಈ ರೀತಿ ಸ್ತೋತ್ರ ಮಾಡ್ತಾರೆ ಅಂತ ಆ ಸ್ತೋತ್ರಗಳ ವಿವರಣೆ ಇದೆ. ಅದಕ್ಕೆ ದಾಸರು ಎಮ್ಮನೆಲ್ಲು ಕಾನನೆಂದೆನ ಬೇಡ, ಅವರ ಕಲ್ಪನೆಗೆ ಇದು ಇದು ಕೂಡ ಆಧಾರ. ಹೀಗಾಗಿ ಭಾಗವತ 5ನೇ ಸ್ಕಂಧದ ಚಿಂತನೆ ಏನಿದೆ ಅದನ್ನು ಸಭಾಪರ್ವದ ಜೊತೆಗೆ ಬ್ಲೆಂಡ್ ಮಾಡಿ ಅಂದರು ಆಚಾರ್ಯ. ಆವಾಗ ನಿಮಗೆ ಈ ರೀತಿ ಉತ್ತರ ಸಿಗತ್ತೆ. ಯಾಕೆಂದರೆ ಭಾಗವತದಲ್ಲಿ ಅದು ಏನು ಸ್ತೋತ್ರ ಮಾಡ್ತಾರೆ ಅಂತ ಬಂದಿದೆ. ಅದೇ ಮಹಾಭಾರತದಲ್ಲಿ ಸಭಾಪರ್ವದಲ್ಲಿ ರಾಮೋ ದಾಶರಥಿಶ್ಚಾಪಿ ದೃಷ್ಟೋ ಯಮಸಭಾತಳೆ ಅಂತ ಇದೆ. ರಾಮೋ ದಾಶರಥಿಶ್ಚಾಪಿ ದೃಷ್ಟೋ ಯಮಸಭಾತಳೆ, ಯಮನ ಸಭೆಯಲ್ಲಿ ರಾಮನನ್ನು ನಾನು ನೋಡಿದೆ ಅಂತ. ನೋಡಿದೆ ಅಂದರೆ ಆರಾಧ್ಯನಾಗಿರುವುದನ್ನು ನೋಡಿದೆ ಅಂತ. ಇಲ್ಲಿ ರಾಮ ಅಂತ ಹೇಳ್ತಾರೆ, ಆ ರಾಮ ಅನ್ನೋ ಶಬ್ದದಿಂದ ಪರಶುರಾಮನನ್ನೂ ತೆಗೆದುಕೊಳ್ಬೇಕು, ದಾಶರಥಿ ರಾಮನನ್ನೂ ತೆಗೆದುಕೊಳ್ಬೇಕು. ಯಾಕೆಂದರೆ ಅದಕ್ಕೆ ಮುಂದೆ ರಾಮದ್ವಯ ಸುದೈವತೆ ಅಂತಾರೆ. ಮುಂದೆ 72ನೇ ಶ್ಲೋಕದಲ್ಲಿ ಇನ್ನು ಬ್ರಹ್ಮಲೋಕದಲ್ಲಿ ಪ್ರಾದುರ್ಭಾವಾಶ್ಚ ನಿಖಿಲಾಹ ಬ್ರಹ್ಮಣ ಉಪಾಸಿತ ಸದಾ. ಇಂದ್ರನ ಲೋಕದಲ್ಲಿ ಹೀಗಾಯಿತು, ಇನ್ನು ಬ್ರಹ್ಮಲೋಕದಲ್ಲಿ ಎಲ್ಲ ಪ್ರಾದುರ್ಭಾವಗಳು ಕೂಡ ಪೂಜೆಗೊಳ್ತಾ ಇವೆ. ದೇವರು ಎಲ್ಲ ರೂಪಗಳಿಂದ ಯಮನಿ ಇದು ಬ್ರಹ್ಮದೇವರಿಗೆ ನಿತ್ಯ ದರ್ಶನ ಕೊಡ್ತಾ ಇದ್ದಾನೆ. ಅವ್ರ ಯೋಗ್ಯತೆ ದೊಡ್ಡದು. ವರುಣಸ್ಯಾನುಗಾನಾಗ ತತ್ರ ಮತ್ಸ್ಯಾಕೃತಿರ ಹರಿಹಿ. ವರುಣ ನಾಗಗಳ ಜೊತೆಗೂಡಿ ಮತ್ಸ್ಯಾಕೃತಿಯಾದ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ. ಇದು 5ನೇ ಸ್ಕಂಧದಲ್ಲಿ ಬಂದಿದೆ. ಗಂಧರ್ವ ಧನದಸ್ಯಾಪಿ ತತ್ರ ಕಲ್ಕಿ ಹರಿಪ್ರಭು. ಗಂಧರ್ವರೆಲ್ಲ ಕುಬೇರನ ಅನುಯಾಯಿಗಳು. ಅಲಕಾಪುರಿಯಲ್ಲಿ ಕಲ್ಕಿ ನಾಮಕ ಭಗವಂತ ಪೂಜೆಯನ್ನು ಸ್ವೀಕರಿಸ್ತಾ ಇದ್ದಾನೆ. ರುದ್ರಸ್ಯ ಉಗ್ರಾಣಿ ಭೂತಾನಿ ನೃಸಿಂಹಾತ್ಮ ಶಿವೇನ ಚ. ಶಿವನ ಲೋಕದಲ್ಲಿ ನರಸಿಂಹ ಅವನ ಉಪಾಸನೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಅಲ್ಲಿ ಎಲ್ಲ ತರಹದವರು ಇದ್ದಾರೆ, ಶಿವನ ಅನುಯಾಯಿಗಳು ಎಲ್ಲ ತರಹದವರು ಇದ್ದಾರೆ, ರಾಜಸರು ಸಾತ್ವಿಕರು ತಾಮಸರು. ಅವನು ಶಿವನ ವ್ಯಾಪಾರ ಬಹಳ ದೊಡ್ಡದು, ಅವನ ಯೋಗ್ಯತೆ ದೊಡ್ಡದು, ಅವನ ಕಾರ್ಯಭಾರ ಬಹಳ ವಿಚಿತ್ರ.
ಬೇರೆ ಯಾರಿಗಾದ್ರೂ ಆದರೆ ಕನ್ಫ್ಯೂಸ್ ಆದೀತು, ಯಾರಿಗೆ ಏನು ಸಪೋರ್ಟ್ ಮಾಡಬೇಕು, ಎಲ್ಲರೂ ನನ್ನ ಜೊತೆಗಿದ್ದಾರೆ, ಯಾರ್ಯಾರನ್ನು ಯಾವ ಯಾವ ಥರದಲ್ಲಿ ಪ್ರಚೋದನೆ ಮಾಡಬೇಕು, ಯಾರ್ಯಾರಿಗೆ ಏನೇನು ಪ್ರಚೋದನೆ ನೀಡುವಂತೆ ನಾನಿರಬೇಕು, ನನ್ನ ಮಾತಿರಬೇಕು, ನನ್ನ ಅಪಿಯರೆನ್ಸ್ ಇರಬೇಕು, ಏನಿದು ಇದೆಲ್ಲವನ್ನು ನಿರ್ವಾಹ ಮಾಡೋದಕ್ಕೆ ಅವನು ಮನೋಭಿಮಾನಿ ಅಲ್ವೇ. ಅವನಿಗೆ ಈ ತರಹದ ಕನ್ಫ್ಯೂಷನ್ ಯಾಕಾಗಲ್ಲ ಅಂದರೆ ಜೀವ ನಿಯಾಮಕನಾದ ನರಸಿಂಹ ಅಲ್ಲಿ ಇದ್ದಾನೆ. ಯಾರನ್ನ ಕ್ಷಮ್ ಲಕ್ಷ್ಮೀ ನೃಸಿಂಹಾಯ ನಮಃ ಅಂತ ಮಾತೃಕಾನ್ಯಾಸದಲ್ಲಿ ಹೇಳ್ತೇವೋ ಅವನಿಗೆ ಕನ್ಫ್ಯೂಷನ್ನೇ ಇಲ್ಲ. ಈ ರುದ್ರನ ಉಗ್ರವಾದ ಭೂತಗಳೆಲ್ಲ ನರಸಿಂಹನ ಜೊತೆಗಿವೆ. ನರಸಿಂಹನನ್ನ ಅವರವರಿಗೆ ಯೋಗ್ಯವಾದ ರೀತಿಯಲ್ಲಿ ಅವರವರು ತಿಳ್ಕೊಳ್ತಾ ಇದ್ದಾರೆ, ರುದ್ರ ಉಪಾಸನೆ ಮಾಡ್ತಾ ಇದ್ದಾನೆ. ಇದನ್ನೆಲ್ಲ ನೀವು ಹೇಳಿದ್ರಿ ಯಾಕೆ ಅಂದರೆ ಸಭಾಪರ್ವದಲ್ಲಿ ಏನಿದೆ ಅಂದರೆ ನಾರದರು ಇಷ್ಟೆಲ್ಲ ಹೇಳ್ಕೊಂಡು ಬರ್ತಾರೆ, ನಾನಲ್ಲಿ ಹೋಗಿದ್ದೆ, ಬೇಕಾದ ಜನರನ್ನು ನೋಡಿದೆ, ಇಲ್ಲಿಗೆ ಹೋಗಿದ್ದೆ, ಸಭಾಪರ್ವದಲ್ಲಿ ನಿಮ್ಗೆ ಏನು ಅಂತಲೇ ಗೊತ್ತಾಗೋದಿಲ್ಲ. ಮತ್ತೆ ನಾರದರ ಪ್ರಶ್ನೆಗೆ ನಾರದರ ಉತ್ತರಕ್ಕೆ ಅವನ ರಿಯಾಕ್ಟ್ ಏನು, ಅವನು ಏನು ರಿಯಾಕ್ಷನ್ ಕೊಟ್ಟ, ಅದಿಲ್ವೇ ಇಲ್ಲ. ಅದಕ್ಕೆ ಮಧ್ವಾಚಾರ್ಯರು ಕಥನದ ಒಂದು ಟೆಕ್ನಿಕ್ಕನ್ನು ಅಳವಡಿಸಿದ್ರು. ಏನದು? ನಾರದರೇ ನೀವು ಇದನ್ನೆಲ್ಲ ಹೇಳಿದ್ರಿ, ನನಗೇನು ಪ್ರಶ್ನೆ ಇರೋದು ಅಂದರೆ ಅಂತ. ಅದು ಧರ್ಮರಾಜನ ಮನಸ್ಸಿನಲ್ಲಿ ನಾರದರು ಹೇಳಿದ್ದು ಅಷ್ಟು ರೆಕಾರ್ಡ್ ಆಗಿ ಅದ್ರ ಮೇಲೆ ಪ್ರಶ್ನೆ ಕೇಳಿದ್ದು ಅಂತ ನಾವು ಚಿಂತನೆ ಮಾಡಬೇಕು. ಮಹಾಭಾರತವನ್ನು ನಾವು ಚಿಂತನೆ ಮಾಡಬೇಕಾದದ್ದು ಹಾಗೆ ಅಂತಂದ್ರು. ಅದಕ್ಕಾಗಿ ಅವರು ನಾರದರೇ ನೀವು ಇದನ್ನೆಲ್ಲ ಹೇಳಿಬಿಟ್ರಿ ಅಂತ ಧರ್ಮರಾಜ ಹೇಳೋ ಹಾಗೆ. ಧರ್ಮರಾಜ ಏನು ರಿಯಾಕ್ಷನ್ ಮಾಡ್ತಾನೆ ಕೊಡ್ತಾನೆ ಅದರಲ್ಲಿ ನಮಗೆ ಇದೆಲ್ಲ ಹೇಳಲ್ಲ. ನಾರದರೆ ನೀವು ಅದನ್ನು ಹೇಳಿದ್ರಿ, ನಾರದರೆ ನೀವು ಇದನ್ನು ಹೇಳಿದ್ರಿ ಅಂತೇನು ಹೇಳಲ್ಲ. ಮುಂದಿನ ಮಾತು ಧರ್ಮರಾಜ ಕೇಳಿದ್ದು. ಮುಂದಿನ ಮಾತು ಕೇಳಬೇಕಾದ್ರೆ ಹಿಂದಿನದ್ದೆಲ್ಲ ಅವನಿಗೆ ಅರ್ಥ ಆಗಿದೆ ಅಂತ ಹೆಂಗೆ ಗೊತ್ತಾಗತ್ತೆ? ಆ ಪ್ರಶ್ನೆ ಉತ್ತರ ಆ ಪ್ರಶ್ನೆಯಿಂದಲೇ ಗೊತ್ತಾಗತ್ತೆ. ಆ ಪ್ರಶ್ನೆಯನ್ನು ಆಚಾರ್ಯರು ಸ್ಪಷ್ಟಪಡಿಸಿದರು. ಅದರಿಂದಾಗಿ ಹಿಂದೆ ಮುಂದಿನದ್ದೆಲ್ಲ ಸಂವಾದಗಳು ಸುಸಂಗತವಾಗಿದೆ ಅಂತ ಮಹಾಭಾರತದ ಧರ್ಮರಾಜ ನಾರದರ ಸಂವಾದಕ್ಕೆ ಸರಿಯಾದ ಒಂದು ಚೌಕಟ್ಟನ್ನು ಕಟ್ಟಿಕೊಟ್ಟರು ಕಥೆಯ ನೆಲೆಯಲ್ಲಿ. ಇಲ್ಲ ಅಂತ ಹೇಳಿದ್ರೆ ಆ ಕಥೆ ಎಲ್ಲಿಂದ ಎಲ್ಲಿಗೆ ಹೋಯಿತೋ ದೇವರಿಗೆ ಗೊತ್ತು. ಈಗ ನೋಡಿ, ಗೀತೆಯಲ್ಲಿ ಕೂಡ ಅರ್ಜುನ ಏನು ಪ್ರಶ್ನೆ ಕೇಳ್ತಾನೆ ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾ ಇದ್ದಾನೆ ಅಂತಾನೆ ಅನ್ಸೋದಿಲ್ಲ. ಆ ದೊಡ್ಡ ವಿಸಂಗತಿ ನಮಗೆ ಗೀತೆಯಲ್ಲಿ ಕಾಣುತ್ತೆ. ಎಂತರಿದ ಅವನು ಏನೋ ಕೇಳ್ತಾನೆ, ಇವನೇನೋ ಹೇಳ್ತಾನೆ. ಲುಪತಂತಿ ಪಿತರ ಹೇಶಾಂ ಲಿಪ್ತ ಪಿಂಡೋದ ಕ್ರಿಯಾ ಶಂಕರಸ್ಯ ಚಕರ್ತಾಸ್ಯಾಂ ಏನ್ ಶಂಕರ ಆಗೋಗತ್ತೆ, ಜಾಯತೆ ವರ್ಣ ಸ್ತ್ರೀಶು ದುಷ್ಟಾಸು ವರ್ಷ ಜಾಯತೆ ವರ್ಣ ಶಂಕರ ಏನು ಒಂದಕ್ಕೊಂದು ಸೂತ್ರವಿಲ್ಲದ ಗಾಳಿಪಟ ಹಾರದಾಗ ಹಾರತಾ ಇದೆ. ಇವನು ಅದಕ್ಕೆ ಏನು ಉತ್ತರ ಕೊಡಬೇಕು? ಅಶೋಚ್ಯ ನನ್ನ ಶೋಚಸ್ತಮುಂಚು ಎಲ್ಲಿಂದ ಎಲ್ಲಿಗದು? ಅದನ್ನ ಕೂಡಿಸ್ಬೇಕಾದ್ರೆ ನಾವು ಇವನ ಪ್ರಶ್ನೆಯ ಮೂಲ ಏನು, ಇವನ ಉತ್ತರದ ಅಭಿಪ್ರಾಯ ಏನು, ಎರಡನ್ನೂ ಮನನ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಅದು ಕೂಡೋದೇ ಇಲ್ಲ, ಒಂದಕ್ಕೊಂದಕ್ಕೆ ಅಪ್ಲೈ ಆಗಲ್ಲ, ಅನ್ವಯ ಆಗಲ್ಲ. ಆ ತರಹದ ಒಂದು ಚೌಕಟ್ಟು ಇಲ್ಲೂ ಮಿಸ್ ಆಗಿದೆ. ಅದನ್ನಿಲ್ಲಿ ಆಚಾರ್ಯರು ಕೊಟ್ಟರು. ಆಯ್ತಾ? ಅದರಿಂದಾಗಿ ಅವನ ಬಾಯಲ್ಲೇ ಹೇಳಿಸಿಬಿಟ್ರು. ಧರ್ಮರಾಜ ಕೇಳಿದ, ನೀವು ಹೀಗೆಲ್ಲ ಹೇಳಿದ್ರಿ ಆದರೆ ನನಗೊಂದು ಸಂಶಯ ಇದೆ. ಹಾಗೆ ಆ ಸಂಶಯ ಇಲ್ಲಿ ಏನು ಕೇಳಿದ್ದಾರೆ ಅದು ಅಲ್ಲಿ ಕಂಟಿನ್ಯೂ ಆಗುತ್ತೆ. ಏನು? ತತ್ರ ಮೇತಂಚಯೋ ಭೂಯಾನ್ ಹರಿಶ್ಚಂದ್ರ ಕಥನ್ ನೃಪ ಐಂದ್ರಂ ಸಭಾತಳಂ ಪ್ರಾಪ್ತ ಪಾಂಡುರ್ನಾಸ್ಮತ್ ಪಿತಾಮುನೇ. ಎಲ್ಲ ಹೇಳಿದ್ರಿ, ನನಗೊಂದು ದೊಡ್ಡ ಸಂದೇಹ, ಹರಿಶ್ಚಂದ್ರ ಇಂದ್ರಲೋಕದಲ್ಲಿ ಹೇಗಿದ್ದಾನೆ, ನಮ್ಮಪ್ಪ ಪಾಂಡು ಯಾಕೆ ಇಂದ್ರಲೋಕದಲ್ಲಿ ಇಲ್ಲ, ನೀವು ಎಲ್ಲೆಲ್ಲಿ ಯಾರ್ಯಾರಿದ್ದಾರೆ ಅಂತ ಹೇಳುವಾಗ ನಮ್ಮ ಅಪ್ಪ ಪಾಂಡು 71 ನೀನು 165 ತೆಗೆದಿದ್ದಿ, ನಾನು 157 ನಂಬರ್ ಹೇಳಿದ್ದು, ಯಾವುದು 180 ಅದು 152 ಹಿಂದೆ ಬರಬೇಕು. ಹಾಂ 71 ತತ್ರಮೇ ಸಂಶಯ. ನೀವು ಅಲ್ಲಿ ಲಿಸ್ಟ್ ಹೇಳ್ಕೊಂಡು ಹೊರಟೋದ್ರಿ, ನಾನು ಯಮಲೋಕದಲ್ಲಿ ನಿಮ್ಮಪ್ಪ ನನ್ನ ಕಂಡೆ,
ಎಷ್ಟು ಜನನ ಕಂಡೆ ಅಂದ್ರೆ ರಾಮ ರಾಮ ಭೀಮಸೇನ ಸಹಸ್ರಾಣಿ ದುರ್ಯೋಧನ ಶತಾನಿಚ ಸಾವಿರಾರು ಜನ ಭೀಮಸೇನರನ್ನು ನೋಡ್ಬಿಟ್ಟೆ ನೂರಾರು ಜನ ದುರ್ಯೋಧನ ನೋಡು ದುರ್ಯೋಧನ ಅನ್ನೋದು ದಟ್ ವಾಸ್ ಕಾಮನ್ ನೇಮ್ ಅದೇನು ಕೆಟ್ಟದ್ದನ್ನು ಇಂಡಿಕೇಶನ್ ಮಾಡುವಂತ ಹೆಸರಲ್ಲ ಇವರೆಲ್ಲ ಏನು ಧೃತರಾಷ್ಟ್ರ ಯಾಕೆ ದುರ್ ಅಂತಾನೆ ಇಡ್ತಾನೆ ಅಂತ ದುರ್ಯೋಧನ ಅಂದ್ರೆ ಅವನ ಹತ್ರ ಯುದ್ಧ ಮಾಡ್ಲಿಕ್ಕೆ ನಮಗ್ ಕಷ್ಟ ಅವನು ಬೇರೆಯವ್ರ ಹತ್ರ ಯುದ್ಧ ಮಾಡ್ಲಿಕ್ಕೆ ಅವನಿಗೆ ಸುಲಭ ಅದಕ್ಕೆ ಸುಯೋಧನ ದುರ್ಯೋಧನ ಇದು ಬೇಸಿಕ್ ಗೊತ್ತಿದೆ ಕನ್ನಡದ ಸಾಹಿತಿಯೊಬ್ರು ನೋಡಿ ವೈದಿಕರು ಸುಯೋಧನ ಇದ್ದವನು ದುರ್ಯೋಧನ ಮಾಡ್ಬಿಟ್ಟಿದ್ದಾರೆ ಅಂತ ಐಡಿಯಾನೆ ಬಂದಿಲ್ಲ ಅವರಿಗೆ ದುರ್ಯೋಧನ ಅನ್ನೋದು ಅವನು ಹೊಗಳಿಕೆ ಅದು ಅವ್ರಿಗೆ ಗೊತ್ತಿಲ್ಲ ಪಾಪ ಇಲ್ಲ ಹೀಗಾಗಿ ತತ್ರಮೇ ಸಂಶಯೋ ಭೂಯಾನ್ ನನಗೊಂದು ದೊಡ್ಡ ಸಂಶಯ ನೀವು ಲಿಸ್ಟ್ ಹೇಳುವಾಗ ಹರಿಶ್ಚಂದ್ರ ಇಂದ್ರನ ಲೋಕದಲ್ಲಿದ್ದಾನೆ ಅಂತ ಇಂದ್ರನ ಲೋಕದಲ್ಲಿ ಹೇಗಿರ್ತಾನೆ ಯಾಕೆ ಅಂದರೆ ಅವನ ಯೋಗ್ಯತೆ ಚಿಕ್ಕದು ನಮ್ಮಪ್ಪ ಇಂದ್ರಲೋಕದಲ್ಲಿ ಇರಬೇಕಾದವನು ದೇವತೆ ಅವನು ಯಮನ ಲೋಕದಲ್ಲಿ ಯಾಕಿದ್ದಾನೆ ಇತ್ಯುಕ್ತೋ ನಾರದ ಪ್ರಾಹ ರಾಜಸೂಯ ಕೃತೋನ್ನತಿ ಅದಕ್ಕೆ ಹೇಳಿದ್ರು ಅಪ್ಪ ಅದು ರಾಜಸೂಯ ಯಾಗದ ಮಹಿಮೆ ಇವತ್ತಿಗೂ ರಾಜಸೂಯ ಯಾಗದ ಮಂತ್ರಗಳು ರಾಜಸೂಯ ಯಾಗದ ವಿಧಾನಗಳು ಎಲ್ಲ ನಿಮಗೆ ಎದುರುವೇಗದಲ್ಲಿ ಸಿಗತ್ತೆ ದೇವರ ದಯೆ ಅದಕ್ಕೆ ಯಾವ ಮಂತ್ರಗಳನ್ನು ಬಳಸೋದು ಯಾವ ದ್ರವ್ಯಗಳನ್ನು ಬಳಸೋದು ಆ ಯಾಗದ ಪ್ರಕ್ರಿಯೆಗಳನ್ನು ಕಿರಿದಾಗಿ ಮಾಡಿಕೊಂಡು ನಮ್ಮ ಈ ಯಾಗಗಳಲ್ಲಿ ಬಳಸ್ತಾ ಇದ್ದೇವೆ ನಮ್ಮ ಈ ಪುಟ್ಟ ಹೋಮ ಅಂತ ಏನು ಮಾಡ್ತಾ ಇದ್ದೇವೆ ನಾವು ಇಬ್ಬರು ಒಬ್ಬ ಋತ್ವಿಕ್ ಇನ್ನೊಬ್ಬ ಅಸಿಸ್ಟೆಂಟ್ ಅವರಿಬ್ಬರನ್ನ ಇಟ್ಟುಕೊಂಡು ಏನು ತಾಂತ್ರಿಕ ಯಾಗವನ್ನು ರೂಪಿಸಿದ್ದೇವೆ ಅದರ ಹಿಂದೆ ಹಿರಿದಾದ ವೈದಿಕ ವಾಂಗ್ಮಯದಲ್ಲಿ ಪ್ರತಿಪಾದಿತವಾದ 16 ಪುರೋಹಿತರಿರುವ ಯಾಗ ಇದೆ ನಮ್ಮ ಇವತ್ತು ಪ್ರತಿಯೊಂದು ದೈನಂದಿನ ಕ್ರಿಯೆಗಳು ಏನಿದೆ ಅದೆಲ್ಲದರಲ್ಲಿ ಯಜ್ಞದ ಇನ್ಫ್ಲೂಯೆನ್ಸ್ ಇದೆ ಅದರಿಂದಾಗಿ ಸದಾಚಾರ ಏನಿದೆ ಅದು ಇವತ್ತಿಗೂ ನೀವು ವೇದಕ್ಕೆ ಹೋಗಿ ನೋಡಿದ್ರೆ ಅದು ಸಕಾರಣ ಅಲ್ಲಿ ಕಾರಣ ಇದೆ ಯಜ್ಞ ಬಹಳ ದೊಡ್ಡ ಸಮಾರಂಭ ಅದು ಯಜ್ಞದ ಬಗ್ಗೆ ಹೇಳಿ ಮುಗಿಯೋದಿಲ್ಲ ಅದು ಒಂದು ವರ್ಷ ಯಜ್ಞ ಮಾಡ್ತಾರೆ ನಾವಿವತ್ತು ಒಂದು ವರ್ಷ ಹೇಳಬೇಕು ಇದು ಅಷ್ಟಿದೆ ಅದು ಅದಕ್ಕೆ ಇಡೀ ತೈತ್ತಿರಿಯ ಸಂಹಿತೆಯನ್ನು ನಾವು ಚಿಂತನೆ ಮಾಡಬೇಕಾಗತ್ತೆ ಶತಪಥ ಬ್ರಾಹ್ಮಣವನ್ನು ಚಿಂತನೆ ಮಾಡಬೇಕಾಗತ್ತೆ ಅದರ ಅಧ್ಯಾತ್ಮಾರ್ಥವನ್ನು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಚಿಂತನೆ ಮಾಡಬೇಕಾಗತ್ತೆ ಅಷ್ಟು ವಾಸ್ಟ್ ಅದು ಯಾಕೆ ಹೀಗೆ ಕ್ಷತ್ರಿಯರಿಗೆ ಇಷ್ಟೊಂದು ಕ್ರಿಯೆ ಅಂದರೆ ಅವರಿಗೆ ದೇಹ ವಿಪರೀತ ಪ್ರಧಾನ ಬಲಪ್ರಧಾನ ಅವರು ಇದು ಒಂದು ಒಂದು ಹಂಡೆ ಹಾಲನ್ನು ಒಂದು ಲೀಟ್ರಿಗೆ ಕುಗ್ಗಿಸಿದ ಹಾಗೆ ಬೆಂಕಿ ಆಗಿ 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 ಕುದ್ದು ಕುದ್ದು ಅಟ್ಟಿ 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 ಅದನ್ನು ಕಂಡೆನ್ಸ್ಡ್ ಆಗಿ ಮಾಡಬೇಕು ಅದಕ್ಕಾಗಿ ಅವರಿಗೆ ಇಷ್ಟು ದೊಡ್ಡ ಪ್ರಕ್ರಿಯೆ ಬ್ರಾಹ್ಮಣರಿಗೆ ಅಷ್ಟು ದೊಡ್ಡ ಪ್ರಕ್ರಿಯೆ ಬೇಕಿಲ್ಲ ಹೀಗಾಗಿ ಅಶ್ವಮೇಧ ರಾಜಸೂಯ ಯಾಗ ಮಾಡಲಿಕ್ಕಿಲ್ಲ ಅವರಿಗೆ ಯಾರ್ಯಾರು ಎಷ್ಟೆಷ್ಟು ಯಾಗ ಮಾಡಿದ್ರೆ ಸಾಕು ಎಷ್ಟೆಷ್ಟು ಕ್ರಿಯೆ ಮಾಡಿದ್ರೆ ಸಾಕು ದೇವತೆಗಳಿಗೆ ಇದ್ಯಾವುದು ಬೇಡ ಅವರಿಗೆ ಅಗಾಧವಾದ ಕರ್ಮಗಳ ನಡುವೆ ಡಿಸ್ಟರ್ಬೆನ್ಸ್ ಬರೋದೇ ಇಲ್ಲ ಅದರಿಂದಾಗಿ ಅವರು ವಿಬುಧರು ನಿರಂತರವಾದ ಕರ್ಮ ಮಾಡ್ತಾನೂ ಜ್ಞಾನದ ಜೊತೆಗಿರಬಲ್ಲರು ಅವರಿಗೆ ಕರ್ಮ ಮಾಡ್ತಾ ಇರುವಾಗ ಜ್ಞಾನದ ಡಿಸ್ಟರ್ಬೆನ್ಸ್ ಇರಲ್ಲ ನಮಗೆ ಹಾಗಲ್ಲ ಎಲ್ಲ ರಹಸ್ಯಗಳು ಉಂಟು ದೈವಿಕ ರಹಸ್ಯಗಳು ಅಂತ ಹೇಳಿದ್ರೆ ತಪ್ಪಲ್ಲ ಅವರ ಮನಸ್ಥಿತಿ ಅವರ ಧ್ವನಿ ಹೇಗಿದೆ ಅಂತ ಕೂಡ ಆಚಾರ್ಯರು ಹೇಳ್ತಾರೆ ಒಬ್ಬೊಬ್ಬ ದೇವತೆಯ ಧ್ವನಿ ಯಾಕೆ ಹೇಳಿದೆ ಅಂತಂದರೆ ರಾಜಸೂಯ ಯಾಗ ಇವತ್ತಿಗೂ ಕೂಡ ಉಪಲಬ್ಧಿ ಇದೆ ಅದನ್ನು ಮಹಾಭಾರತದ ಹಿನ್ನೆಲೆಯಲ್ಲಿ ದೇವತೆ ಯಾರು ಮಹಾಭಾರತದ ಒಟ್ಟಾರೆ ಸಾರ ಏನು ರಾಜಸೂಯ ಯಾಗದಲ್ಲಿರುವ ಮಂತ್ರಗಳ ಅರ್ಥ ಏನು ಮಹಾಭಾರತದಲ್ಲಿ ಏನು ನಡೀತು ಎಲ್ಲವನ್ನು ಇವತ್ತಿಗೂ ನೋಡಬಹುದು ಇದರಲ್ಲಿ ಯಾರಾದರೂ ಅಧ್ಯಯನ ಮಾಡಲಿಕ್ಕೆ ಕೂತ್ರೆ ಕರಗದಷ್ಟು ವಿಷಯಗಳುಂಟು
ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮೂಪ ಬ್ರಹ್ಮಯೇತ್ ಅನ್ನೋದು ಕೇವಲ ಮಾತಲ್ಲ. ಇತಿಹಾಸ ಪುರಾಣಗಳಿಂದ ವೇದವನ್ನ ಹಿಗ್ಗಿಸಬಹುದು, ಹಿಗ್ಗಿಸೋದು ಅಂದ್ರೆ ವ್ಯಾಖ್ಯಾನ ಮಾಡಬಹುದು ಅನ್ನೋದಕ್ಕೆ ಸ್ಪಷ್ಟವಾದ ನಿದರ್ಶನವಾಗಿ ಇದು ನಿಲ್ಲುತ್ತೆ. ಅದರಿಂದಾಗಿ ನಾರದರು ಇವನು ಕೇಳಲಿ ಅಂತಾನೆ ಈ ಪ್ರಶ್ನೆ ಕೊಟ್ಟಿದ್ದು. ಈ ಒಳ್ಳೆ ಇಂಟರ್ವ್ಯೂ ಕೊಡೋದ್ರಲ್ಲಿ ಸಫಲನಾದವ ಪ್ರಶ್ನೆ ಕೇಳುವವರಿಗೆ ಹಿಂಗೆ ಪ್ರಶ್ನೆ ಕೇಳಿ ಅಂತ ಪ್ರಚೋದನೆ ಮಾಡುವ ಹಾಗೆ, ಅವನು ಪ್ರಶ್ನೆ ಕೇಳೋನಿಗಿಂತ ಬುದ್ಧಿವಂತ, ಈ ತರಹದ ಪ್ರಶ್ನೆ ಕೇಳಿ ಅಂತ ಪ್ರಚೋದನೆ ಮಾಡ್ತಾನೆ. ಹಾಗೆ ನಾರದರು ಇವನು ಕೇಳಲಿ ಅಂತಾನೆ ಹರಿಶ್ಚಂದ್ರನ ಬಗ್ಗೆ ಹೇಳಿದ್ದು. ಹರಿಶ್ಚಂದ್ರ ಇಂದ್ರನಲ್ಲಿ ಇದ್ದಾನೆ, ಇಂದ್ರಲೋಕದಲ್ಲಿ, ನಿಮ್ಮಪ್ಪ ಪಾಂಡುವನ್ನ ಯಮನ ಸಭೆಯಲ್ಲಿ ನೋಡಿದೆ ಅಂತ. ನೆಕ್ಸ್ಟ್ ಕ್ವಶನ್ ಇದು ಬರುತ್ತೆ ಅಂತ ಗೊತ್ತಿತ್ತು. ಎದುರುಗಡೆ ಇರುವವರ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸಿ ಅವ್ರು ಇಂತಹ ಪ್ರಶ್ನೆಯನ್ನೇ ಕೇಳಬೇಕು ಅಂತ ಅವರನ್ನು ಡೈವರ್ಟ್ ಮಾಡಿಬಿಟ್ರೆ ಮುಗೀತು. ನಮ್ಗೆ ಗೊತ್ತಿರುವ ವಿಚಾರದಲ್ಲಿ ಒಂದು ಸ್ವಲ್ಪ ತಡವರಿಸಿ ಸ್ವಲ್ಪ ಸುಮ್ಮನೆ ಇದ್ದು ಕೇಳಿಬಿಟ್ರೆ ಎದುರುಗಡೆ ಯಾರು ಬಿದ್ದೋಗ್ಬಿಡ್ತಾರೆ ಎಷ್ಟೋ ಬಾರಿ. ಪರೀಕ್ಷೆ ಅನ್ನೋದು ದೊಡ್ಡ ಸಂಗತಿ ಅಲ್ಲ. ಯಾಕೆ ಅಂತ ಗೊತ್ತಾಯ್ತಾ, ಈ ಒಂದು ಜಾಣ್ಮೆ ಇದ್ರೆ ಮುಗೀತು, ಎದುರುಗಡೆ ಪ್ರಶ್ನೆ ಕೇಳುವವರನ್ನೇ ಮಂಗ ಮಾಡಿಬಿಡ್ಬೋದು. ಅಲ್ಲ ಇಂಟರ್ವ್ಯೂ ಬಿಡಿ, ಈಗ ದೊಡ್ಡ ದೊಡ್ಡ ಗ್ರಂಥಗಳ ಪರೀಕ್ಷೆ ಕೊಡೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೇನೆ, ನೀವು ನಿಮ್ಮ ಮುಖದಿಂದ ಹೇಳ್ತೀರ, ಇಲ್ಲಿ ಇರೋದು ಹಾಗೆ. ಅದರಿಂದ ಅವರ ಮನಸ್ಸನ್ನ ಎದುರುಗಡೆ ಇರುವವರ ಮನಸ್ಸು ಯಾಕೆ ಕೂತಿರ್ತಾರಲ್ಲ ಪ್ರಶ್ನೆ ಕೇಳಲಿಕ್ಕೆ, ಅವ್ರ ಮನಸ್ಸನ್ನು ಹೇಗೆ ನನ್ನ ಹೊಳ್ಳಿ ತಗೊಳ್ಬೇಕು ಅಂತ ನಾನು ಸ್ವಲ್ಪ ಸಣ್ಣದು ಸೈಕಾಲಜಿ ಗೊತ್ತಾಗ್ಬಿಟ್ರೆ, ಬೇಸಿಕ್ ಸೈಕಾಲಜಿ ಗೊತ್ತಾಗ್ಬಿಟ್ರೆ ಮುಗೀತು, ಅವ್ರನ್ನ ಹಾವು ಥರ ಕುಣಿಸ್ಬಿಡ್ಬೋದು. ಯಾಕೆ ಹೇಳಿದ್ದು ಅಂದರೆ, ನಾರದರು ಧರ್ಮರಾಜ ಹೀಗೆ ಪ್ರಶ್ನೆ ಕೇಳಲಿ ಅಂತಲೇ ಅವರು ತಟಸ್ಥವಾಗಿ ಅದಕ್ಕೆ ಹೆಚ್ಚು ಒತ್ತು ಕೊಡದೆ ಅವನಿಗೆ ಗಾಢವಾಗಿ ನಿರೂಪಣೆ ಆಗುವ ಹಾಗೆ ತಾನು ಅದನ್ನು ಗಮನಿಸದ ಹಾಗೆ ಹೇಳ್ತಾ ಇದ್ದೀನಿ ಅನ್ನುವ ಹಾಗೆ ಹೇಳ್ಕೊಂಡು ಹೊರಟೋದು. ಅವನು ಅಲ್ಲೇ ಪ್ರಶ್ನೆ ಕೇಳಿದ್ರು ಗೊತ್ತಿತ್ತು ಅವರಿಗೆ. ಅದಕ್ಕೆ ರಾಜಸೂಯ ಕೃತವನ್ನ ತಿಮ್ಮ ಕೂಡಲೇ ಉತ್ತರ ಕೊಟ್ಬಿಟ್ರು. ರಾಜಸೂಯಾಗದ ಉನ್ನತಿಯಪ್ಪ ಅದು. ಹರಿಶ್ಚಂದ್ರಸ್ಯ ತಾಮ್ ದೃಷ್ಟ್ವ ಪಿತಾಯಮ ಸಭಾತಳೆ, ಇದು ನಿನಗೆ ಮಾತ್ರ ಮನಸ್ಸಿಗಿದ್ದದ್ದಲ್ಲ, ನಿನ್ನ ಅಪ್ಪನಿಗೂ ಇತ್ತು. ಅದಕ್ಕೆ ಅವ್ರು ಹೇಳಿದ್ರು, ಸ್ಥಿತಸ್ತ್ವಾಂ ಅವದತ್ ಹೇಳಿದ್ರು. ಯಮಲೋಕದಲ್ಲಿ ನೆಲೆಗೊಂಡವ, ಯಮಲೋಕದಲ್ಲಿ ಕೆಟ್ಟದ್ದು ಮಾತ್ರ ಇರುತ್ತೆ ಅಂತಲ್ಲ, ಎರಡು ಭಾಗ ಉಂಟು, ಕೆಟ್ಟದ್ದು ಒಳ್ಳೆಯದ್ದು ಎರಡೂ ಉಂಟು. ಅಲ್ಲಿ ರಾಮದ್ವಯ ಸುದೈವತೆ, ಪರಶುರಾಮ ಮತ್ತು ದಾಶರಥಿರಾಮನನ್ನು ಪೂಜೆ ಮಾಡ್ತಾ, ತಂತ್ರಸಾರ ಸಂಗ್ರಹದಲ್ಲಿಯೂ ಎರಡೂ ಮಂತ್ರಗಳನ್ನು ಒಟ್ಟಿಗೆ ಹೇಳ್ತಾರೆ. ಆ ರಾಮದ್ವಯ ಸುದೈವತೆ ಎರಡು ರಾಮರ ಕ್ಷೇತ್ರವಾದ ಯಮಲೋಕದಲ್ಲಿ ನೆಲೆ ನಿಂತ ನಿನ್ನ ಅಪ್ಪ ನನ್ನ ಮೂಲಕ ನಿನಗೊಂದು ಸಂದೇಶ ಕಳಿಸಿದ್ದಾನೆ. ಕರೋತು ರಾಜಸೂಯಮ್ಮೆ ಪುತ್ರ ಅಜೇಯ ಅನುಜಾರ್ಚಿತ. ನಾರದರೆ ನನ್ನ ಮಗನಿಗೆ ಹೇಳಿಬಿಡಿ, ರಾಜಸೂಯ ಯಾಗವನ್ನು ಮಾಡಲಿ, ಬಲಿಷ್ಠರಾದ ತಮ್ಮಂದಿರ ಸಹಕಾರ ಅವನಿಗಿದೆ. ಪಾಲಿತೋ ವಾಸುದೇವೇನ, ಎಲ್ಲಕ್ಕೂ ಮಿಗಿಲಾಗಿ ಕೃಷ್ಣನ ರಕ್ಷೆ ಇದೆ. ಕಿಂ ತಸ್ಯ ಅಸಾಧ್ಯ ಮತ್ರಹಿ, ಅವನಿಗೆ ಅಸಾಧ್ಯವಾದದ್ದು ಯಾವುದು? ಯಾವುದೂ ಇಲ್ಲ. ಏತಚ್ಛೃತ್ವ ಧರ್ಮಸುತಃ ಭ್ರಾತೃಭಿಸ್ ಸಹಿತೋ ಬಲಿ ಅವಾಪ್ತಿಂ ರಾಜಸೂಯಸ್ಯ ಮಂತ್ರಯಾಮಾಸ ಧರ್ಮವಿತ್. ಈ ತಿರುಗಾಲ ತಿಪ್ಪನಾದ ಬ್ರಾಹ್ಮಣ ಹೇಳಿ ಹೊರಟಾಯಿತು. ನಾರದರಿಗೆ ಸದಾ ಸಂಚರಣ ಪ್ರಿಯ ಅಂತ, ಚಲಪಾದ ತಳಹ ಋಷಿ ಅಂತ ಅವನಿಗೊಂದು ಬಿರುದು. ಚಲಪಾದ ತಳಹ, ಅವನ ಕಾಲು ಒಂದು ಕಡೆ ನಿಲ್ಲೋದೇ ಇಲ್ಲ ಅಂತ. ಅಂತಹ ನಾರದ ಏನು ಮಾಡೋದು, ಹೋಗೇ ಆಯಿತು. ಅವ್ರು ಹೇಳಿ ಹೊರಟೋದ್ರು, ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಲ್ಲ. ಅದಕ್ಕೆ ಮೊದಲು ಭ್ರಾತೃಭಿಹಿ ತಮ್ಮಂದಿರ ಜೊತೆಗೆ ಫಸ್ಟ್ ಲೆವೆಲ್ ಮಂತ್ರಾಲೋಚನೆ ಮಾಡಿದ ಅಂತೆ. ಸುಕಾರ್ಯಮೇತದಿತ್ಯಲಂ ನಿಶಮ್ಯ ಸೋದರೋದಿತಂ ಅಯಾತಯತ್ ಸ್ವಸಾರಥಿಂ ಸಕೇಶವಾಯ ಭೂಪತಿ. ಸುಕಾರ್ಯಂ, ಇದು ಮಾಡಲೇಬೇಕು ಅಂತ ಹೇಳಿ ತಮ್ಮಂದಿರೆಲ್ಲ ಹೇಳಿದ್ರು. ಅದಾದ ಮೇಲೆ ತನ್ನ ಸಾರಥಿ ಇಂದ್ರಸೇನ ಅಂತ ಅವನ ಹೆಸರು, ಆ ಇಂದ್ರಸೇನನ್ನ ಕೇಶವಾಯ ಅಯಾತಯತ್ ಕೃಷ್ಣನ ಬಳಿ ಕಳುಹಿಸಿದ. ತದೈವ ಕೇಶವಸ್ಯಯಾಹ
ಸ್ತ್ರೀಯಸ್ತದೀಯತಾ ತಕೈಹಿ ಸಹೋದರೈಶ್ಚ ಯಾಪಿತಃ ಸುದೂತ ಅಪಮಾಧವಂ. ಆಗ ತಾನೇ ಒಬ್ಬ ದೂತ ಬಂದು ಹೋಗಿದ್ದ. ಅವನು ಎಲ್ಲಿಂದ ಬಂದದ್ದು ಅಂದರೆ ಶ್ರೀಕೃಷ್ಣ ಪರಮಾತ್ಮನ 16,100 ಮಂದಿ ಹೆಣ್ಣು ಮಕ್ಕಳು ಏನಿದ್ದಾರೆ ಅವರ ಅಪ್ಪಂದಿರು ಅಣ್ಣ ತಮ್ಮಂದಿರು ಅವರೆಲ್ಲರೂ ಒಬ್ಬ ದೂತನನ್ನು ಕಳುಹಿಸಿದರು. ಈ ರಾಜಸೂಯ ಯಾಗಕ್ಕೆ ಹಲವಾರು ಮುಖಗಳುಂಟು. ಅವನು ಬಂದ, ನಮಸ್ಕಾರ ಮಾಡಿದ. ಪ್ರಣಮ್ಯ ಕೇಶವಂ ವಚಃ ಸ ಅಹಮಾಗಧೇನತೆ ವಿವಾಹ ಬಾಂಧವಾರಣೆ ವಿಜಿತ್ಯ ರೋಧಿತ ಆಗಿರೋ. ಪ್ರಣಮ್ಯ ಕೇಶವಂ, ದೇವರಿಗೆ ನಮಸ್ಕಾರ ಮಾಡಿ ಹೇಳಿದ, ಮಾಗಧೇನ ಜರಾಸಂಧನಿಂದ ವಿವಾಹ ಬಾಂಧವಾಹ ನಿನ್ನ ಎಲ್ಲ ಬೀಗರು ಗಿರೌರೋಧಿತಾ ಯುದ್ಧದಲ್ಲಿ ಗೆದ್ದು ಸೆರೆಯಲ್ಲಿ ಹಾಕಲ್ಪಟ್ಟಿದ್ದಾರೆ. ಅದು ಮಾಗಧವನ್ನು ಅವತ್ತು ಗಿರಿವ್ರಜ ಅಂತ ಕರೀತಾ ಇದ್ರು. ಇವತ್ತಿಗೂ ನೀವು ಯಾವುದೇ ವಿಹಾರವನ್ನು ಹುಡ್ಕೊಂಡು ಹೋದರೆ ಬೆಟ್ಟಂದೆಲೆನೇ ಹೋಗಬೇಕು. ಬಿಹಾರದಲ್ಲಿ ಬಹಳ ಬೆಟ್ಟಗಳಿವೆ. ಗಯಾದಲ್ಲಿ, ಗಯಾದ ಸುತ್ತಮುತ್ತಲೇ ಎಷ್ಟು ಬೆಟ್ಟಗಳಿವೆ ಗೊತ್ತಾ? ಇವತ್ತಿಗೂ ಹಾಗೇ ಇದೆ. ದೇವರ ದಯದಿಂದ ಅಲ್ಲಿ ರೆಡ್ಡಿ ಅಂತವ್ರು ಕಾಲಿಡೋದು ಬೇಡ ಅಂತ. ವಿವಾಹ ಬಾಂಧವಾರಣೆ ಅಲ್ಲ, ಅಲ್ಲಿ ಬಿಡಿ, ಮೈನ್ಸಿದ್ರೆ ಅಲ್ಲಿ ಅಲ್ಲಿಗೂ ಹೋಗಿರೋರು. ವಿವಾಹ ಬಾಂಧವಾರಣೆ ವಿಜಿತ್ಯ ರೋಧಿತ ಆಗಿರೋ ಬೆಟ್ಟದಲ್ಲಿ ಅವರನ್ನು ಕೂಡಿ ಹಾಕಿಬಿಟ್ಟಿದ್ದಾರೆ. ಎಷ್ಟು ಜನ? ನೃಪಾಯುತದ್ವಯೇನ ಸೋಷ್ಟವಿಂಶಕೈಶ್ಚತೈರಪಿ ಯಕ್ಷುರುಗ್ರ ರೂಪಿಣಂ ತ್ರಿಲೋಚನಂ ತ್ವಯಿ ಸ್ಥಿತೇ. ನೃಪಾಯುತದ್ವಯೇನ ಸೋಷ್ಟವಿಂಶಕೈಶ್ಚತೈರಪಿ, ಅಯುತ ಅಂದರೆ 10,000, ಅಯುತದ್ವಯ ಅಂದರೆ 10,002 ಅಂದರೆ 20,000, ಅಷ್ಟವಿಂಶಕೈಹಿ ಚತೈಹಿ, ಅಷ್ಟವಿಂಶಕ ಅಂತಂದರೆ 28, 28 ಅಂದರೆ ಪರ್ಫೆಕ್ಟಾಗಿ ಪ್ರಯೋಗ ಮಾಡ್ತಾರೆ ಉತ್ತರ ಕರ್ನಾಟಕದವರು. 1200, 1600 ಅಂತ ಹಾಗೆ ಸಂಸ್ಕೃತದಲ್ಲಿ ಪ್ರಯೋಗ ಇದೆ. ಮಧ್ವಾಚಾರ್ಯರು ಹಾಗೆ ಪ್ರಯೋಗ ಮಾಡಿದ್ದಾರೆ, ಅಷ್ಟವಿಂಶಕೈಶ್ಚತೈಹಿ ಅಂತ. ಅವರು ಯಾಗ ಮಾಡಬೇಕು ಅಂತ ಇದ್ದಾರೆ. ಅಲ್ಲ, ಮಹಾಭಾರತದಲ್ಲಿ ಅಂತ ಇರೋದು ಮಾರೇರೆ. ಮಹಾಭಾರತದಲ್ಲಿ ಷಡಶೀತಿ ಸಮಾನೀತ ಶೇಷಾರಾಜನ ಚತುರ್ದಶ ಜರಾಸಂಧೇನ ರಾಜಾನಃ ತತಃ ಕುರೂರಂ ಪ್ರವರ್ತ್ಯತೆ ಅಂತ ಹೇಳಿ ಸಭಾಪರ್ವದಲ್ಲಿ ಇದೆ. ಅಲ್ಲಿರೋದೇನು ಅಂದರೆ ಷಡಶೀತಿ ಸಮಾನೀತಾ, ಅಶೀತಿ ಅಂದರೆ 80, ಷಡಶೀತಿ ಅಂದರೆ 86, 86 ಜನರನ್ನು ತಗೊಂಡು ಹೋಗಿ ಆಗಿದೆ. ಶೇಷಾರಾಜನ ಚತುರ್ದಶ, ಇನ್ನು 14 ಜನ ಬಾಕಿ ಇದ್ದಾರೆ, ಅವರಿಗೂ ಕೈ ಹಾಕುವ ಮೊದಲು ನೀವು ಎಚ್ಚೆತ್ತುಕೊಳ್ಳಿ ಅಂತ ಕಳಿಸಿದ್ದಾರೆ ಅಂತ. ಅಲ್ಲಿ ಅವರ ಪ್ರಕಾರ 100, ಇವ್ರ ಪ್ರಕಾರ 22,080. ಇದೆಂಥದ್ದು 22,000 ಜನರನ್ನು ತಗೊಂಡು ಹೋಗಿದ್ದಾರೆ ಅಂತ. ಇದು ಹೆಂಗೆ ಇದು ಅಂತ ಹೇಳಿ ಪ್ರಶ್ನೆ. ಅದಕ್ಕೆ ಏನು ಮಾಡೋದು? ಸರಿ, ಮಹಾಭಾರತದಲ್ಲಿ ಹೀಗಿದೆ, ಭಾಗವತದಲ್ಲಿ ಹೇಗಿದೆ? ಅಯುತೆ ದ್ವೇ ಶತಾನ್ಯಷ್ಟೌ ಲೀಲಯಾಯುಧಿ ನಿರ್ಜಿತಾ ವಿನಿರ್ಗತಾ ಗಿರಿದ್ರೋಣ್ಯ ಮಲಿನ ಮಲವಾತತಃ ಅಂತ ಹೇಳಿ ಇದೆ. ಭಾಗವತದಲ್ಲಿ 20,000, ಮಹಾಭಾರತದಲ್ಲಿ ಷಡಶೀತಿ 86, ಎಂಥದಿದು? ಅದಕ್ಕೆ ನಮ್ಮ ಗುರುಗಳು ಹೇಳಿದ್ರು ಕರೆಕ್ಟ್ ಇದೆ. ಮಹಾಭಾರತದಲ್ಲಿ ಹೇಳಿದ್ದು ಪರ್ಸೆಂಟೇಜ್, ಲೆಕ್ಕ ಹೇಳಿದ್ದು ಭಾಗವತದಲ್ಲಿ. ಅವಾಗ ಇಟ್ಕೊಂಡಾಗ ಉಳಿದ 14% ಎಷ್ಟು ಜನ ಇದ್ರು ಅಂತ ನೀವು ನೋಡಿಬಿಟ್ರೆ ಪಾಂಡವರ ಕಾಲದಲ್ಲಿ ಎಷ್ಟು ಜನ ರಾಜರಿದ್ರು ಅಂತ ಗೊತ್ತಾಗ್ಬಿಡುತ್ತೆ. ಹಾಗೆ ಹಂಗೆ ವರ್ಕೌಟ್ ಮಾಡಿ ಅಂತಂದ್ರು. ನೋಡಿ, ಅವ್ರು ಹೇಳೋದು ಅತ್ರ ಶತಶಬ್ದ ನೃಪಸಂಘವಚನ ತಥಾಚ ಭಾರತೆ ಶತೇಶು ಷಡಶೀತಿ ಭಾಗಾ ನೃಪಾ ಇತಿ ಭಾಗವಚನಂ ನ ಸಂಖ್ಯಾವಚನಂ.
ಭಾಗ ಅಂದ್ರೆ ಪರ್ಸೆಂಟೇಜ್ ಶೇಕಡಾವಾರು ಲೆಕ್ಕ ಅದನ್ನ ಸಂಖ್ಯಾವಚನ ಅಲ್ಲ ತಥಾಚ ತದಾನೀಂತನಾನಾಂ ರಾಜಕುಮಾರಾಣಾಂ ಸಂಖ್ಯಾ ಷಡ್ವಿಂಶತಿ ಪಂಚಾಶದಧಿಕ ಷಡ್ವಿಂಶತಿ ಸಹಸ್ರಮಿತಾಹ ಅಂತ ಅರ್ಥ ಅಂದ್ರೆ 26,500 ಜನರು ಅದರ 86 ಭಾಗವನ್ನು ತಗೊಂಡು ಹೋಗಿದ್ದಾರೆ ಅಂದ್ರೆ 22,790 ಜನರನ್ನು ತಗೊಂಡು ಹೋಗಿದ್ದಾನೆ ಅದರನ್ನ ಪೂರ್ಣವಾಗಿ ಮಾಡಿದ್ರೆ 26,500 ಜನ ಬರ್ತಾರೆ ಪೂರ್ಣ ಆ 14 ಪರ್ಸೆಂಟೇಜ್ ಅಂತ ಲೆಕ್ಕ ಹಾಕೊಂಡು ಸೇರಿಸಿದ್ರೆ ವರ್ಕೌಟ್ ಮಾಡಿದ್ರೆ ಈ ರೀತಿ ಆಗುತ್ತೆ ಅಂದ್ರು ಸಾಪಿನ ಸಂ ಪೂರ್ಣ ಸಂಖ್ಯಾ ಇತಿ ಪುನರವಶಿಷ್ಟಂ ಪೂರಯಿತ್ವ ಆಚಾರ್ಯಃ ನಿರ್ಣಯಾಯ ಇತಿ ಸರ್ವಾಂ ಸರ್ವಂ ಅತಿ ಸುಂದರಂ ಆಚಾರ್ಯರು ಏನು ಮಾಡಿದ್ರು ಅಲ್ಲಿಯೂ ಕೂಡ ಚಿಲ್ರೆಯನ್ನ ಆಚಾರ್ಯರು ಬಿಟ್ಟಿದ್ದ ಅದು ವೇದವ್ಯಾಸರು ಬಿಟ್ಟಿದ್ದಾರೆ ಅಂತ ಆಚಾರ್ಯರು ಆ ಚಿಲ್ರೆಯನ್ನ ಸೇರಿಸಿ ಪೂರ್ತಿಯಾಗಿ ಹೇಳಿದ್ರು ಇಷ್ಟು ಆಚಾರ್ಯರ ನಿರ್ಣಯದ ಹಿನ್ನೆಲೆಯನ್ನ ನಿರ್ಣಯ ಭಾವಚಂದ್ರಿಕಾ ನಿರೂಪಣೆ ಮಾಡಿದೆ ಇಲ್ಲಾಂದ್ರೆ ಭಾಗವತವನ್ನು ಓದುವಾಗ ಭಾಗವತ ಮಹಾಭಾರತ ಓದುವಾಗ ಮಹಾಭಾರತ ಎರಡರನ್ನು ನಾವು ಯೋಚ ಕ್ಲಬ್ ಮಾಡದೆ ಹೋದರೆ ಅದರ ಪಾಡಿಗದು ಇದರ ಪಾಡಿಗಿದು ವಿಮೋಚಯಸ್ವತಾನ್ ಪ್ರಭೋ ನಿಹತ್ಯ ಮಾಘಧೇಶ್ವರಂ ಅವೈದಿಕಂ ಮಖಂಚತಂ ವಿಲುಂಪ ಧರ್ಮಗುಪ್ತಯೇ ನಮ್ಮನ್ನೆಲ್ಲ ಯಾಕೆ ಗೊತ್ತ ಬಂಧಿಸಿರೋದು ಅವನೊಂದು ಅವೈದಿಕವಾದ ಯಾಗ ಮಾಡಬೇಕು ಅಂತ ಇದ್ದಾನೆ ಅವೈದಿಕವಾದ ಇದೇನು ಯಾಗ ಏನು ಅಂದರೆ ನರಮೇಧ ಮತ್ತೆ ನರಮೇಧ ಇಲ್ವಾ ನರಮೇಧ ಎಲ್ಲಿಯೂ ಇಲ್ಲ ಕೆಲವರೆಲ್ಲ ಹೇಳ್ತಾರಲ್ಲ ಇಂಟರ್ನೆಟ್ಸ್ ಅವರೆಲ್ಲ ಯಜ್ಞೇನ ಯಜ್ಞಮಯದಂತ ದೇವಾಸ್ತಾನಿ ಧರ್ಮಾಣಿ ಪ್ರಥಮಾನ್ಯಾತನ್ ಅಬದ್ಧನ್ ಪುರುಷಂ ಪಶುಂ ಅಂತ ಹೇಳ್ತಾರಲ್ಲ ಪುರುಷ ಪಶುವನ್ನ ಬಂಧನ ಮಾಡ್ತಾ ಇದ್ದಾನೆ ಅಂತ ಅದ ಹೆಂಗ್ ಕೂಡಿಸ್ತೀರಾ ಅಲ್ಲಿ ಪಶುಬಂಧನ ಇದೆ ಆ ಪಶು ಅಂದ್ರೆ ಯಾರು ಗೊತ್ತಾ ಜೀವನೇ ಅಂದ್ರೆ ದೈಹಿಕವಾಗಿ ಕಡಿತಾ ಇದ್ರು ಅಂತ ಇಲ್ಲ ಅಲ್ಲಿ ಮಾನಸಿಕವಾಗಿ ಒಪ್ಪಿಸಿಕೊಳ್ಳೋದು ಅಂತ ಅದರ ಅರ್ಥ ಪುರುಷ ಮೇಧ ಅಂದ್ರೆ ಇದರ ಅರ್ಥ ನಿಮಗೆ ಹೆಂಗ್ ಸಿಗತ್ತೆ ಬ್ರಾಹ್ಮಣಾರಣ್ಯಕಗಳಿಂದಲೇ ಸಿಗತ್ತೆ ಯಜ್ಞ ಅಡಗಿಕೊಂಡು ಬಿಡುತ್ತಂತೆ ಯಜ್ಞೋ ನಿಲಾಯತ ಇದು ಶತಪಥ ಬ್ರಾಹ್ಮಣದಲ್ಲಿರೋದನ್ನ ಹೇಳೋದು ಯಜ್ಞೋ ನಿಲಾಯತ ಯಜ್ಞ ಅಡಗಿಕೊಂಡಿತ್ತು ಇವ್ರು ಹುಡುಕಲು ಶುರು ಮಾಡಿದ್ರಂತೆ ಯಜ್ಞ ಅಡ್ಕೊಳ್ಳೋದು ಅಂದ್ರೆ ಏನ್ರಿ ಪುರುಷೇಶು ಪ್ರತಿಷ್ಠಿತ ಹೋಗಿ ಪುರುಷರಲ್ಲಿ ಅಡಗಿಕೊಂಡಿತಂತೆ ದೇವತೆಗಳು ಹೇಳಿದ್ರಂತೆ ಬೇಡ ಬೇಡ ಅಂತ ಪುರುಷರಿಂದ ಹಾರಿ ಗೋವಿನಲ್ಲಿ ಕೂತ್ಕೊಳ್ಳುತ್ತಂತೆ ಬೇಡ ಬೇಡ ಅಂದ್ರಂತೆ ಗೋವಿನಿಂದ ಹಾರಿ ಕುದುರೆಯಲ್ಲಿ ಕೂತ್ಕೊಂಡ್ರಂತೆ ಕುದುರೆಯಲ್ಲಿ ಕೂತ್ಕೊಳ್ಳುತ್ತಂತೆ ಯಜ್ಞ ಆಯಿತು ಅಂದ್ರಂತೆ ಅಂದ್ರೆ ತಾತ್ಪರ್ಯ ಇಷ್ಟೇ ಮನುಷ್ಯರನ್ನು ಬಳಸಿ ಯಜ್ಞ ಮಾಡಬೇಡಿ ಗೋವುಗಳನ್ನು ಬಳಸಿ ಯಜ್ಞ ಮಾಡಬೇಡಿ ಅಂದ್ರೆ ಹೊರಗಡೆ ಎದ್ದು ಬಿಟ್ಟು ಕಡೆಯೋದು ಗಿಡಿಯೋದೆಲ್ಲ ಇಲ್ಲ ಆಮೇಲೆ ಕುದುರೆಯನ್ನು ಬಳಸಿ ಯಜ್ಞ ಮಾಡಿ ಯಾಕೆ ಅಂದ್ರೆ ಕುದುರೆ ಅನ್ನೋದು ಇಂದ್ರಿಯದ ಸಂಕೇತ ಇಡೀ ರಾಷ್ಟ್ರವನ್ನ ಇಂದ್ರಿಯದ ಸ್ಫುಟವಾದ ಪ್ರಜ್ಞೆ ಉಳ್ಳದ್ದನ್ನಾಗಿ ಮಾಡ್ತಾ ಅಧ್ಯಾತ್ಮದತ್ತ ಒಯ್ಯೋದು ಅಶ್ವಮೇಧ ಅದರ 100 ಅರ್ಥಗಳು ಇದೆ ಶತಪಥ ಬ್ರಾಹ್ಮಣದಲ್ಲಿದೆ ಇಲ್ಲಿ ಇದೊಂದು ಅರ್ಥ ಇದು ಮಹಾಭಾರತದಲ್ಲಿ ನಡೀತು ಕೂಡ ಅವನು ಪುರುಷರಲ್ಲಿ ಮಾಡ್ತೇನೆ ಅಂತ ಕೂತ್ನ ಕೃಷ್ಣ ಬಂದು ಇಲ್ಲ ಇಲ್ಲ ಅದನ್ನ ಅಶ್ವಮೇಧದಲ್ಲಿ ಕುದುರೆಯಲ್ಲಿ ನೆಲೆಗೊಳಿಸಬೇಕು ಅಂದ ಹೀಗಾಗಿ ಅದನ್ನ ಅದರ ಸ್ಪಿರಿಟ್ ಅನ್ನು ತೆಗೆದುಕೊಳ್ಬೇಕು ವಿಮೋಚಯಸ್ವತಾನ್ ಪ್ರಭೋ ಅವೈದಿಕಂ ಮಖಂಚತಂ ವಿಲುಂಪ ಧರ್ಮಗುಪ್ತಯೇ ಯಾವ ಕಾರಣಕ್ಕೂ ಕೂಡ ಇದನ್ನ ಹೀಗೆ ಅರ್ಥ ಮಾಡಬೇಕು ನೀವು ಬೇರೆ ರೀತಿ ಅಲ್ಲ ಇವರೆಲ್ಲ ತಪ್ಪರ್ಥ ಮಾಡಿದ್ದಾರೆ ತಪ್ಪು ತಿಳ್ಕೊಂಡಿದ್ದಾರೆ ಅಬದ್ಧನ್ ಪುರುಷಂ ಪಶುಂ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥಗಳುಂಟು ಎಲ್ಲಿಯೂ ಕೂಡ ಪುರುಷ ಮೇಧ ನಡೆಸ್ತಾ ಇದ್ರು ಅಂತ ಇಲ್ಲ ಯಾರು ಅವೈದಿಕರು ಮಾಡಿದ್ದೆಲ್ಲ ವೈದಿಕರ ತಲೆ ಮೇಲೆ ಬಂದ್ಬಿಡುತ್ತೆ ಪುರುಷ ಮೇಧ ಇರಲಿಲ್ಲ ಅಂತಿಲ್ಲ ಪುರುಷ ಬಲಿ ಇತ್ತು
ಸಿಡಿತಲೆ ಅಂತ ಇರಲಿಲ್ವಾ ನೀವು ಇದರಲ್ಲೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಶಾಸನಗಳಲ್ಲೆಲ್ಲ ನೋಡಿದ್ರೆ ಸಿಡಿತಲೆ ಅಂತ ಇರ್ತಿತ್ತು ಒಬ್ಬ ಜನರ ಹಿತಕ್ಕಾಗಿ ನಮ್ಮ ವರ್ಗದ ಹಿತಕ್ಕಾಗಿ ನಾನು ನನ್ನ ತಲೆಯನ್ನು ಸಮರ್ಪಣೆ ಮಾಡ್ತೇನೆ ಅಂತ ಹೇಳಿ ಜುಟ್ಟಿಗೆ ಗಟ್ಟಿಯಾಗಿ ಇದನ್ನು ಕಟ್ಟಿ ಏನು ಹಗ್ಗವನ್ನು ಕಟ್ಟಿ ಬಿಗಿದು ಮೇಲುಗಡೆ ಕಟ್ಟಿ ಇಟ್ಟಿರ್ತಿದ್ದ ಇನ್ನೊಬ್ಬ ಬಂದು ಅದನ್ನು ತಲೆಯನ್ನು ಕತ್ತರಿಸ್ಬೇಕು ಆ ಕತ್ತರಿಸಿದ ತಲೆ ಹೀಗೆ ಅದು ಸಿಡಿದು ಬೇರೆ ಗಟ್ಟಿ ಎಳೆದು ಕಟ್ಟಿರ್ತಾನೆ ಅದು ಮೇಲುಗಡೆ ಹೀಗೆ ತೇಲಾಡ್ತಾ ಇರೋದು ಅದು ದೇವರಿಗೆ ದೇವಿಗೆ ಬಹಳ ವಿಶೇಷ ಅಂತ ಹೇಳಿ ಸಿಡಿತಲೆ ಅಂತ ಹೇಳಿ ಬೇಕಷ್ಟು ಶಾಸನಗಳಿವೆ ಮಹಾ ನೀವು ಕನ್ನಡದ ಶಾಸನಗಳನ್ನು ನೀವು ಓದಿದರೆ ಈ ಥರದ್ದು ಸಾವಿರ ಪರಿಚಯ ಆಗುತ್ತೆ ಈ ಥರದ್ದು ಸಾವಿರ ಯಾಕೆ ಹೇಳಿದ್ದು ಅಂತಂದರೆ ಪುರುಷ ಮೇಧ ನಾವು ಇರಲಿಲ್ಲ ಅಂತ ಹೇಳ್ತಾ ಇಲ್ಲ ವೈದಿಕರು ಮಾಡ್ತಾ ಇರಲಿಲ್ಲ ಅಂತ ಹೇಳ್ತಾ ಇರೋದಷ್ಟೇ ವೈದಿಕರ ಪುರುಷ ಮೇಧ ಎಂಥದ್ದು ಸರ್ವ ಸಮರ್ಪಣೆ ಆತ್ಮ ನಿವೇದನ ಅಷ್ಟೇ ಇದ್ದದ್ದು ಸೊ ಮಹಾ ಸಭಾಪರ್ವ ಹೊರಟಿರೋದೇ ವೈದಿಕವಾದ ದಾರಿಯ ಪ್ರತಿಷ್ಠಾಪನೆಗಾಗಿ ಅಲ್ಲಿ ಬೇಕಷ್ಟು ವಾದಗಳು ವಿವಾದಗಳೆಲ್ಲ ಬರುತ್ತೆ ಜರಾಸಂಧನನ ಕುರಿತು ಅವನು ಕೃಷ್ಣ ಮಾತನಾಡುವಲ್ಲಿ ಎಲ್ಲ ಬೇಸಿಕ್ಸ್ ಬರುತ್ತೆ ಹಿಂಸೆ ಅಂದರೆ ಏನು ನೀನು ಮಾಡ್ತಾ ಇರೋದು ಯಾಕೆ ತಪ್ಪು ನಾವು ಮಾಡ್ತಾ ಇರೋದು ಯಾಕೆ ಸರಿ ಅದೆಲ್ಲ ಬರುತ್ತೆ ನಾನು ಅದನ್ನೇ ಓದೋಣ ಅಂತ ಇದ್ದೇನೆ ಸಭಾಪರ್ವದ ಆಯಾ ಭಾಗಗಳನ್ನೇ ಓದೋಣ ಅಂತ ಇದ್ದೇನೆ ಅದರಿಂದಾಗಿ ಈ ಇಡೀ ಸಭಾಪರ್ವ ಏನಿದೆ ವೈದಿಕ ಧರ್ಮದ ಪ್ರತಿಷ್ಠಾಪನೆಗೆ ಇದರ ಹಿಂದೆ ಇರುವ ಕಾನ್ಸೆಪ್ಟ್ಸ್ಗಳ ಬಗ್ಗೆ ಅದು ಮಾತನಾಡುತ್ತೆ ಅವರು ಇದು ಅವೈದಿಕ ಮಖ ಅಂತಂದು ಯಾಕೆ ಅಂತಂದರೆ ನೀವು ಯಾವ ಯಜ್ಞದ ಪ್ರಕಾರವೂ ಕೂಡ ಕೇವಲ ಶಿವನನ್ನೇ ಕುರಿತಾದ ಯಾಗ ಮಾಡಲಿಕ್ಕಿಲ್ಲ ಶಿವ ಏನಿದ್ದಾನೆ ಅದು ಏಷತೆ ರುದ್ರಭಾಗೋ ಅಸ್ತು ಅಂತ ಹೇಳಿ ಕೊಡಬೇಕು ಅಲ್ಲಿ ಪ್ರಧಾನವಾದ ದೇವತೆ ಅವನಲ್ಲ ಈ ಎಲ್ಲ ಹಿನ್ನೆಲೆಯಲ್ಲಿ ಅವೈದಿಕಂ ಮಖಂ ವೈದಿಕವಾದ ಯಜ್ಞ ಅಂತೂ ಅಲ್ಲ ಅವನು ಮಾಡ್ತಾ ಇರೋದು ಮತ್ತೆ ಇದೊಂದು ರೀತಿಯಲ್ಲಿ ನೀವು ರಾಜಕೀಯದ ದೃಷ್ಟಿಯಿಂದ ನೋಡಿದರೆ ಶತ್ರುಗಳನ್ನೆಲ್ಲ ಧರ್ಮದ ಹೆಸರಿನಲ್ಲಿ ಸದೆಬಡಿದು ಅಲ್ಲೆಲ್ಲ ತಮ್ಮ ತಮ್ಮ ಜನರನ್ನು ಕೂಡಿಸಿಬಿಡೋದು ಹೀಗೆ ಇತಿ ರಿತೋಥ ಸಾರ್ ಅದರಿಂದಾಗಿ ಧರ್ಮ ರಕ್ಷಣೆ ಆಗಬೇಕು ನೀನು ಜರಾಸಂಧನನ್ನು ಕೊಲ್ಲಬೇಕು ಅಂತ ಅವರು ಎಲ್ಲ ಒಬ್ಬ ದೂತನನ್ನು ಕಳುಹಿಸಿದರು ನೋಡಿ ಅವರೆಲ್ಲ ಸೆರೆಮನೆಯಲ್ಲಿ ಇದ್ದವರು ಒಬ್ಬ ದೂತನನ್ನು ಕಳಿಸ್ಬೇಕಾದ್ರೆ ಏನೆಲ್ಲ ಇರಬೇಡ ಯಾರು ಕಳಿಸಿರ್ಬೇಡ ಎಂತಹ ವ್ಯಕ್ತಿಯನ್ನು ಆಯ್ಕೆ ಮಾಡಿರ್ತಾರೆ ಜರಾಸಂಧನ ಕಟ್ಟಣತಿಯಲ್ಲಿ ಪ್ರಾಯ ಅವನು ಬ್ರಾಹ್ಮಣನೇ ಆಗಿರ್ತಾನೆ ಯಾಕಂದ್ರೆ ಅವನು ಜರಾಸಂಧ ಬ್ರಾಹ್ಮಣರಿಗೇನು ಮಾಡ್ತಾ ಇರಲಿಲ್ಲ ಒಬ್ಬ ಬ್ರಾಹ್ಮಣನ ಮೂಲಕವೇ ಕಳಿಸಿರ್ತಾರೆ ಇಲ್ಲವೇ ರೆಗ್ಯುಲರ್ ದೂತನನ್ನು ಅಂಬಾಸಿಡರ್ನ ಒಬ್ಬರನ್ನು ಕಳಿಸ್ಬೇಕು ಅಂದ್ರೆ ಏನೆಲ್ಲ ಪ್ರಕ್ರಿಯೆ ಎಂಥದ್ದು ತಲೆನೋವು ಇದು ಕಾನ್ಸಂಟ್ರೇಷನ್ ಕ್ಯಾಂಪ್ಗಳಲ್ಲಿ ನುಗ್ಗಿ ಅವರಿಂದ ಎಲ್ಲ ತಿಳ್ಕೊಂಡು ಅವರೆಲ್ಲರ ಸಹಿಯನ್ನು ಮಾಡಿಕೊಂಡು ಎಲ್ಲರಿಗೂ ಕೃಷ್ಣನ ಹತ್ರನೇ ಹೋಗೋದೇ ಸಂಗತವ ಅಂತ ಅಂದುಕೊಂಡು ಎಲ್ಲ ಬರಬೇಕು ಅದು ದೊಡ್ಡ ತಲೆನೋವು ಅದರಿಂದ ಬಹಳ ಕಷ್ಟ ಇದೆಲ್ಲ ಒಂದೊಂದು ಲೈನಲ್ಲಿ ಹೇಳ್ಬಿಟ್ಟಿದ್ದಾರೆ ನೀವು ಒಂದೊಂದನ್ನೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಅದು ವಿಪರೀತ ದೊಡ್ಡದು ನಿಶಮ್ಯ ತದ್ವಚಸ್ತದ ಜಗಾಮ ಪಾಂಡವಾಲಯಂ ಇವನು ಹೋಗ್ತಿದ್ದಾಗೆ ಧರ್ಮರಾಜನ ಸಾರಥಿ ಬಂದ ಎರಡನ್ನು ದೇವರು ಕನೆಕ್ಟ್ ಮಾಡಿದ ಇತಿ ರಿಥೋಥ ಸಾರಥಿಂ ನಿಶಾಮ್ಯ ಧರ್ಮಜಸ್ಯ ಚ ನಿಶಮ್ಯ ತದ್ವಚಸ್ತದ ಜಗಾಮ ಪಾಂಡವಾಲಯಂ ಆಚಾರ್ಯರು ಹೀಗೆ ಹೇಳುವ ಮೂಲಕ ಭಾಗವತವನ್ನು ಮಹಾಭಾರತವನ್ನು ಎಲ್ಲಿ ಬೆಸೆಯಬಹುದು ಅಂತ ತೋರಿಸುದು ಇಲ್ಲ ಅಂದರೆ ಭಾಗವತ ಒಂದು ಕಡೆ ಹೇಳ್ಕೊಂಡು ಹೋಗಿದೆ
ಮಹಾಭಾರತ ಒಂದು ಕಥೆಯನ್ನು ಹೇಳ್ಕೊಂಡು ಹೋಗಿದೆ. ಯಾವ ಕಾಲದ ಯಾವ ಘಟನೆ ಸಮಕಾಲೀನ ಹೇಗೆ ಅನ್ನೋದನ್ನು ಬೆಸೆಯಬಹುದಾದದ್ದು ಇವ್ರು ಮಾತ್ರ, ಆಚಾರ್ಯರು ಮಾತ್ರ ಆ ದಾರಿಯನ್ನು ತೋರಿಸಿದ್ದು. ಹೀಗಾಗಿ ಇತಿರಿತೋಥ ಸಾರಥಿಂ ನಿಶಾಮ್ಯ ಧರ್ಮಜಸ್ಯಚ, ಈ ರೀತಿ ಒಬ್ಬ ದೂತ ಬಂದು ಕೇಳುವಾಗಲೇನೆ ಅವನು ಬಂದ, ಧರ್ಮರಾಜನ ಸಾರಥಿ ಬಂದ, ಅವನ ಮಾತನ್ನು ಕೇಳಿದ, ಪಾಂಡವಾಲಯಂ ಜಗಾಮ, ಕೂಡಲೇ ಓಡಿದ. ಈ ಇಷ್ಟು ಅಂಶವನ್ನು ತೆಗೆದುಕೊಂಡು ಮಾಘ ಕೂಡ ಬಹಳ ಒಳ್ಳೊಳ್ಳೆ ಮಾತುಗಳನ್ನು ಬರೆದಿದ್ದಾನೆ ಶಿಶುಪಾಲ ವಧದಲ್ಲಿ. ಆದರೆ ಇಷ್ಟು ದೊಡ್ಡ ಒಂದು ಕ್ಯಾನ್ವಾಸಿನಲ್ಲಿ ಅವನು ಈ ಚಿತ್ರವನ್ನು ಬಿಡಿಸಲಿಕ್ಕಾಗಿಲ್ಲ. ಅವನ ದೊಡ್ಡ ಕ್ಯಾನ್ವಾಸ್ ಅಷ್ಟು ಬರಲಿಲ್ಲ ಅವನಿಗೆ. ಯಾಕೆಂದರೆ ಈ ಸಭಾಪರ್ವ ಮತ್ತು ಜರಾಸಂಧ ವಧ ಇದೆಯಲ್ಲ, ಸಭಾಪರ್ವ ಎಷ್ಟು ಚಿಕ್ಕದೋ ಇದರ ಕ್ಯಾನ್ವಾಸ್ ಅಷ್ಟು ದೊಡ್ಡದು. ಇತಿ ರಿಥೋ ತಸಾರಥಿಂ ಸಪಾಂಡವೈ ಸಮರ್ಚಿತೋ ಮಖಾಯ ಧರ್ಮ ಜೇನ ಚ ಸಪೃಷ್ಟ ಆಹ ಮಾಧವೋ ವಚೋ ಜಗತ್ ಸುಖಾವಹಂ. ಪಾಂಡವರು ಇವನು ಬಂದು ಕೂಡಲೇ ಆರಾಧನೆ ಮಾಡಿದ್ರು ಇವನನ್ನ, ಅರ್ಘ್ಯ ಪಾದ್ಯ ಎಲ್ಲವನ್ನ ಸಮರ್ಪಣೆ ಮಾಡಿದ್ರು. ಆಮೇಲೆ ಕೃಷ್ಣ ಏನೂ ಗೊತ್ತಿರದವನಂತೆ ಏನು ಕಲಿಸಿದ್ದು, ಅವನು ಹೇಳಿದ ಹೀಗೆ ಒಂದು ಯಾಗ ಮಾಡಬೇಕು ಅಂತ ಇದೆ. ಕೃಷ್ಣ ಹೇಳಿದ, ಕೃತರು ಯಥಾ ವಿಧಾನತಃ ಕೃತೋ ಹಿ ಪಾರಮೇಷ್ಠ್ಯಕಂ ಪದಂ ನಯೇತ ತತ್ಪದೇ ಸುಯೋಗ್ಯಮೇಶ ನಾನ್ಯಥಾ. ಈ ಯಾಗವನ್ನು ಸರಿಯಾಗಿ ಮಾಡಿದರೆ ಇದರ ಫಲ ಏನು ಅಂತಂದರೆ, ಪಾರಮೇಷ್ಠ್ಯಕಂ ಪದಂ ನಯೇತ, ಬ್ರಹ್ಮ ಪದವಿಗೆ ಒಯ್ಯತ್ತೆ, ಅದಕ್ಕೆ ಯೋಗ್ಯನಾಗಿರಬೇಕು. ಅಯೋಗ್ಯಕಾನ್ ಮಹಾಪದೇ ವಿಧಾತುರೇ ಶಹಿ ಕ್ರತುಃ ಸಮಾನ ಯೋಗ್ಯತಾ ಗಣಾತ್ ಕರೋತಿ ಮುಕ್ತಿಗಂವರಂ. ಆ ಯೋಗ್ಯತೆ ಇಲ್ಲದೆ ಹೋದರೆ ತನ್ನ ಸರಿಸಮಾನರಿಗಿಂತ ಎತ್ತರದ ಸ್ಥಾನವನ್ನು ಕೊಡುತ್ತೆ. ಅದು ರಾಜಸೂಯ ಯಾಗದ ಮಹತ್ವ. ಪುರಾತು ಭಕ್ತಿತೋಧಿಕಂ ಸ್ವಜಾತಿ ತಕ್ಕರೋತಿ ಚ ಅತ ಸ್ತ್ರಿಶಂಕು ಪುತ್ರ ಕೋ ನೃಪಾನತೀತ್ಯ ವರ್ತತೆ. ಪುರಾತು ಮುಕ್ತಿತೋಧಿಕಂ, ಮುಕ್ತಿಯಲ್ಲಿ ಮುಕ್ತಿಗಿಂತ ಮೊದಲು ಈ ರಾಜಸೂಯ ಯಾಗ ಅನ್ನೋದು ಸ್ವಜಾತಿತಃ ಅಧಿಕಂ ಕರೋತಿ, ತನ್ನ ಜಾತಿಯಲ್ಲಿ ಅಧಿಕನನ್ನಾಗಿ ಮಾಡುತ್ತೆ. ಈ ಹಿನ್ನೆಲೆಯಿಂದ ತ್ರಿಶಂಕು ಪುತ್ರಕ, ತ್ರಿಶಂಕುವಿನ ಮಗ, ಅವನ ಹೆಸರು ತ್ರಯ್ಯಾರುಣಿ ಅಂತ, ಮೂರು ದೊಡ್ಡ ತಪ್ಪು ಮಾಡಿದ್ದ ಹೀಗಾಗಿ ತ್ರಿಶಂಕು ಅಂತ, ರಿಯಲ್ ನೇಮ್ ವಾಸ್ ತ್ರಯ್ಯಾರುಣಿ. ಅಂತಹ ತ್ರಿಶಂಕು ಏನು ಮಾಡಿದ್ದಾನೆ, ನೃಪಾನ್ ಅತಿಥ್ಯ ವರ್ತತೆ, ಅವನು ಸತ್ಯವ್ರತ ಅಂತಲೂ ಒಂದು ಹೆಸರು ಉಂಟು ಅವನಿಗೆ, ತ್ರಿಶಂಕುವಿಗೆ ಸತ್ಯವ್ರತ ಅಂತ. ಆ ಸತ್ಯವ್ರತ ಅನ್ನೋ ಹೆಸರೇ ಮರೆತು ಹೋಗಿ ತ್ರಿಶಂಕು ಅಂತ. ಒಂದು, ಸಪ್ತಪದಿ ತುಳಿದ ಮೇಲೆ ಹುಡುಗಿಯನ್ನು ಹಾರಿಸ್ಕೊಂಡು ಹೋಗಿದ್ದ, ಅದು ಮೊದಲನೇ ತಪ್ಪು. ಎರಡನೆಯದ್ದು, ಗುರುಗಳಿಗೆ ಆಜ್ಞೆ ಮಾಡಿದ್ದ ನನ್ನನ್ನು ಸಶರೀರವಾಗಿ ಸ್ವರ್ಗಕ್ಕೆ ಕಳಿಸಬೇಕು ಅಂತ, ಅದರಲ್ಲೇ ಒಂದು ತಪ್ಪು ಇತ್ತು, ಇನ್ನೊಂದು ತಪ್ಪು ಇತ್ತು. ಏನು ಅಂತ ಹೇಳಿದ್ರೆ, ಯಾವುದೋ ಒಂದು ಶ್ರಾದ್ದಕ್ಕೆ ಹಸುವಿನ ಹಾಲು ಬೇಕಿತ್ತು, ಹಸುವನ್ನು ಮೇಯಿಸ್ಕೊಂಡು ಬಾ ಅಂತಂದಿದ್ರೆ ಕರುವನ್ನು ಕತ್ತರಿಸಿಕೊಂಡು ಬಿಟ್ಟಿದ್ದ, ತಿಂದು ಬಿಟ್ಟಿದ್ದ, ಅದು ಎರಡನೇ ತಪ್ಪು. ಅದರಲ್ಲಿ ಮೂರನೇ ತಪ್ಪು ಯಾವುದು ಅಂತಂದರೆ, ಅದೇ ಗುರುಗಳಿಗೆ ಧಮಕಿ ಹಾಕಿದ್ದು, ನನಗೆ ಸಶರೀರನಾಗಿ ಸ್ವರ್ಗಕ್ಕೆ ಕಳಿಸ್ಬೇಕು, ಇಲ್ಲ ಅಂತಂದರೆ ನಿಮ್ಮನ್ನ ರಾಜಗುರು ಪದವಿಯಿಂದ ಡಿಮೋಟ್ ಮಾಡ್ಬಿಡ್ತೀನಿ ಅಂತ. ಅವರು ಆಗೋಲ್ಲ ಅಂತಂದರು, ವಸಿಷ್ಠರಿಗೆ ಏನಾಗಬೇಕು ಇರೋದನ್ನೆಲ್ಲ ಕಟ್ಕೊಂಡು. ಅವರು ಮಕ್ಕಳ ಹತ್ರ ಹೋದ, ನಿಮ್ಮಪ್ಪ ಮಾಡಲ್ಲ ಅಂತ ಇದ್ದಾರೆ, ನಾನೇನೋ ಕೇಳ್ತಾ ಇದ್ದೀನಿ, ನೀವು ನಿಮ್ಮನ್ನ ರಾಜಪುರೋಹಿತರನ್ನಾಗಿ ಮಾಡ್ಬಿಟ್ಟು ಅವ್ರನ್ನ ತೆಗೆದು ಬಿಡ್ತೀನಿ, ನೀವು ಅದನ್ನು ಕೊಡಿ ಇಂದ. ಒಂದ್ರ ಮೇಲೆ ಒಂದು ತಪ್ಪು, ಪ್ರಧಾನವಾಗಿ ಈ ಮೂರು ತಪ್ಪು, ಅದರಿಂದಾಗಿ ತ್ರಿಶಂಕು ಅಂತ ಹೆಸರಾಗಿ ಹೋಯಿತು. ಶಂಕು ಅಂದರೆ ದೊಡ್ಡ ದೋಷ ಅಂತ, ತ್ರಿಶಂಕು ಅಂದರೆ ಮೂರು ದೊಡ್ಡ ದೋಷಗಳವ ಅಂತಲೇ ಹೆಸರಾಗಿ ಹೋಯಿತು. ಅಂತಹ ತ್ರಿಶಂಕು, ಅವನ ಮಗ ಇವನು
ಹರಿಶ್ಚಂದ್ರ ಸತ್ಯ ಹರಿಶ್ಚಂದ್ರ ಆ ಸತ್ಯತ್ವ ಎಲ್ಲಿಂದ ಗಂಟು ಬಿತ್ತ ದೇವರಿಗೆ ಗೊತ್ತು ಹರಿಶ್ಚಂದ್ರ ಅವನೇನು ಮಾಡಿದ ನೃಪಾನ್ ಅತಿತ್ಯ ವರ್ತತೆ ಎಲ್ಲ ರಾಜರಿಗಿಂತ ಮೇಲ್ಗಡೆ ಇದ್ದಾನೆ ಸುರಾಮ್ ಚಕೋಪಿತೆ ಪಿತಾ ವಿನಾ ಹಿ ರಾಜಸೂಯತಃ ನ ಶಕ್ಷತಿ ತ್ರಿಶಂಕುಜಾತ್ ವರತ್ವಮಾಪ್ತು ಮಧ್ಯತು ಸುರಾಂಶ ಕೋಪಿ ನಿನ್ನ ಅಪ್ಪ ದೇವತೆ ಆಗಿರಬಹುದು ಆದರೆ ರಾಜಸೂಯ ಯಾಗ ಇಲ್ಲದೆ ಇರೋದ್ರಿಂದಾಗಿ ಹರಿಶ್ಚಂದ್ರನಿಗಿಂತ ಕೆಳಗಡೆ ಇದ್ದಾನೆ ಇನ್ನೂ ಪ್ರಧಾನವಾದ ಕಾರಣ ಇವೆಲ್ಲ ಹೊರಗಡೆಯ ಕಾರಣಗಳು ನಿಜವಾದ ಒಳಗಡೆಯ ಕಾರಣ ಏನು ಗೊತ್ತಾ ತಪಶ್ಚರಣ ಸಮಾಗತೆ ಶಚಿಪತೌ ಪಿತಾ ತವ ಮರುದ್ಗಣೋತ್ತಮ ಪುರಾನತು ತಿತ ಶಶಾಪ ತಪಶ್ಚರಣ ಸಮಾಗತೆ ತಪಸ್ಸು ಮಾಡ್ತಾ ಇದ್ದ ನಿಮ್ಮಪ್ಪ ಇಂದ್ರ ಬಂದಾಗ ಹೇಳಲಿಲ್ಲ ನಾನೇನು ಹೇಳೋದು ಹೇಗೂ ದೇವರು ಧ್ಯಾನ ಮಾಡ್ತಾ ಇಲ್ವಾ ಅಂತ ನೋಡಿ ದೇವರ ಧ್ಯಾನ ಮಾಡಬೇಕು ಅಂತ ಹೇಳಿದರೆ ಪ್ರಧಾನವಾದ ಪ್ರತೀಕ ಬಂದಾಗ ನೀವು ಆ ದೊಡ್ಡ ಪ್ರತೀಕದಲ್ಲಿ ಪೂಜೆ ಮಾಡಬೇಕು ಇದೆಲ್ಲ ಪ್ರತೀಕವೇ ಚಲ ಪ್ರತೀಕ ಅಚಲ ಪ್ರತೀಕ ಅಂತ ಎರಡಿರುತ್ತೆ ಚಲ ಪ್ರತೀಕದಲ್ಲಿ ಅಭಿವ್ಯಕ್ತವಾಗುವ ಭಗವಂತನ ಗುಣಗಳಿಗಿಂತ ಚಲ ಪ್ರತೀಕದಲ್ಲಿ ಅಚಲ ಪ್ರತೀಕದಲ್ಲಿ ಏನು ಭಗವಂತನ ಗುಣ ಅಭಿವ್ಯಕ್ತ ಆಗುತ್ತೆ ಅದಕ್ಕಿಂತ ಹೆಚ್ಚು ಚಲ ಪ್ರತೀಕದಲ್ಲಿ ಅಭಿವ್ಯಕ್ತ ಆಗುತ್ತೆ ನಿಮಗೆ ಚಲ ಪ್ರತೀಕದಲ್ಲಿ ಜ್ಞಾನ ಅಭಿವ್ಯಕ್ತ ಆಗುತ್ತಾ ಇಲ್ಲ ಚಲ ಪ್ರತೀಕದಲ್ಲಿ ಬೇರೆ ಬೇರೆ ಗುಣಗಳು ಅಭಿವ್ಯಕ್ತ ಆಗುತ್ತಾ ಬಲ ಮೊದಲಾದವುಗಳು ಯಾವುದು ಅಭಿವ್ಯಕ್ತ ಆಗಲ್ಲ ಅದರಿಂದ ಅಚಲ ಪ್ರತೀಕಕ್ಕಿಂತ ಚಲ ಪ್ರತೀಕ ಅಂತನ್ನೋದು ಮಿಗಿಲು ಹೀಗಾಗಿ ಹಿರಿಯರು ಬಂದರೆ ಆ ಚಲ ಪ್ರತೀಕ ಏನಿದೆ ಅಲ್ಲಿ ಅವರು ಚಲ ಪ್ರತೀಕ ಹಿರಿಯರು ಆ ಹಿರಿಯರಲ್ಲಿ ಗುಣ ಅಭಿವ್ಯಕ್ತ ಆಗ್ತಾ ಇರುತ್ತೆ ಅದು ದೇವರ ಸನ್ನಿಧಾನ ಇದೆ ಅಂತ ನೀವು ಅದನ್ನು ಉತ್ಕಟವಾಗಿ ಪೂಜಿಸಬೇಕು ಅದರಿಂದ ಪೂಜೆ ಮಾಡುವಾಗ ಯಾರಾದರೂ ಹಿರಿಯರು ಬಂದರೆ ವಿಶೇಷತಃ ಜ್ಞಾನಿಗಳು ಬಂದರೆ ಎದ್ದು ನಿಂತು ನಮಸ್ಕಾರ ಮಾಡಿ ಮತ್ತೆ ಪೂಜೆ ಮುಂದುವರಿಸಬೇಕು ಧ್ಯಾನದಲ್ಲಿ ಧ್ಯಾನ ಅಂದರೆ ಮನಸ್ಸು ಮನಸ್ಸಿನ ಮೂಲಕವಾಗಿ ಮಾನಸ ಕ್ರಿಯಾ ಅಲ್ವಾ ಧ್ಯಾನ ಅಂದರೆ ಆ ಧ್ಯಾನದಲ್ಲಿ ಏನು ದೇವರ ಗುಣಗಳನ್ನು ಕಾಣ್ತಾ ಇರ್ತೇವೆ ಅದು ಒಂದು ಪ್ರತೀಕವೇ ಆ ಪ್ರತೀಕದಲ್ಲಿರುವ ಗುಣಗಳಿಗಿಂತ ಎದುರುಗಡೆ ಆ ವ್ಯಕ್ತಿಯೇ ಬಂದರೆ ಎಂತಹದ್ದು ಇಲ್ಲಿಯೇ ಜ್ಞಾನಿ ಬಂದರೆ ಎದ್ದು ನಿಂತು ನಮಸ್ಕಾರ ಮಾಡಿ ಮತ್ತೆ ಪೂಜೆ ಮುಂದುವರಿಸ್ಬೇಕು ನೀವೇನೇ ಜಪ ಮಾಡ್ತಾ ಇರಿ ನೀವೇನೇ ಧ್ಯಾನ ಮಾಡ್ತಾ ಇರಿ ಜ್ಞಾನಿಯೊಬ್ಬ ಬಂದರೆ ಪಕ್ಕ ಎದ್ದು ನಿಲ್ಲಬೇಕು ಇದಕ್ಕಿಂತ ಜೀವಾನುಸಾರಿಯಾದ ಧರ್ಮ ಇದೆಯಾ ಇದು ಗೊತ್ತಿಲ್ಲದೆ ಇರೋದ್ರಿಂದಾಗಿ ವೈದಿಕರನ್ನ ಜೀವ ವಿರೋಧಿ ಧರ್ಮ ಅಂತಾರೆ ಜೀವ ವಿರೋಧಿಯಲ್ಲಿ ಜೀವರಲ್ಲಿ ಪರಮಾತ್ಮನ ಹೆಚ್ಚು ಸನ್ನಿಧಾನ ಇದೆ ಅವ್ರಿಗೆ ಬೆಲೆ ಕೊಡಬೇಕು ಪ್ರತಿಮೆಗಿಂತ ಅಂತ ಹೇಳುವಂತಹ ಧರ್ಮ ಇದು ನೋಡಿ ಧ್ಯಾನದಲ್ಲಿ ದೇವರನ್ನ ಕಾಣ್ತಾ ಇದ್ದಿರಬಹುದು ಆದರೆ ಹೆಚ್ಚಿನ ಗುಣ ಇಂದ್ರ ಎದುರುಗಡೆ ಬಂದಾಗ ಇದೆ ಎದ್ದೇಳ್ಬೇಕು ತಾನೆ ಹೇಳಲಿಲ್ಲ ಅದಕ್ಕೆ ಶಾಪ ಬಿತ್ತು ಇಷ್ಟು ಆಳವಾಗಿ ಯೋಚನೆ ಮಾಡಿರಲ್ಲ ಇದನ್ನ ಹಾಗೆ ಹೇಳ್ಬಿಡ್ತಾರೆ ಈ ಸನಕ ಸನಂದನಾದಿಗಳದ್ದು ಅಷ್ಟೇ ಒಳಗಡೆ ಬಿಡಲಿಲ್ಲ ಶಾಪ ಕೊಟ್ಟರು ಅಂತ ಐಡಿಯಾನೇ ಇಲ್ಲ ಹಾಗೆ ವಾಮನ ಮೂರು ಹೆಜ್ಜೆ ಕೊಡುವಂತ ಬೆಳೆದ ಇಂದ ಬರೀ ಇಂದ ರಾಜ್ಯ ಕಿತ್ಕೊಂಡ್ಬಿಟ್ಟ ಅಂತ ಇದಕ್ಕೇನೇನೋ ವ್ಯಾಖ್ಯಾನಗಳು ಈ ಅದರಲ್ಲಿ ಇರೋದು ಏನು ಅನ್ನೋದೇ ಐಡಿಯಾ ಇಲ್ಲ ಹೇಳುವವರಿಗೆ ಐಡಿಯಾ ಇಲ್ಲ ಅದರಿಂದಾಗಿ ಅದರ ಮೂಲ ತಿಳ್ಕೊಳ್ಬೇಕು ಯಾಕೆ ಹೀಗಾಯಿತು ಅಂತ ಕೇಳಬೇಕು ಅಲ್ಲ ಒಟ್ಟಿಗೆನೆ ಇದನ್ನು ತಿಳಿದಿರೋರು ನಾವು ಕೇಳುವ ಪ್ರಶ್ನೆಯನ್ನು ತಿಳಿದಿರೋರು ಒಟ್ಟಿಗೆನೆ ಸಿಗಲ್ಲ ಹಲವಾರು ವರ್ಷಗಳ ಕಾದ ಮೇಲೆ ಕೆಲವೊಮ್ಮೆ ಉತ್ತರ ಸಿಗತ್ತೆ ಆ ತಾಳ್ಮೆ ಅಂತೂ ಇರಬೇಕು ತಪಶ್ಚರಣ ಸಮಾಗತೆ ಶಚಿ ಪತೌ ಪಿತಾ ತವ ನೋಡಿ ನಿನ್ನ ಅಪ್ಪ ಒಂದು ಕಾಲದಲ್ಲಿ ತಪಸ್ಸು ಮಾಡ್ತಾ ಇದ್ದ ಅಂದರೆ ಮೂಲ ರೂಪದಲ್ಲಿ ಅವಾಗ ಇಂದ್ರ ಬಂದ ಹೇಳಲಿಲ್ಲ ಅದರಿಂದಾಗಿ ಶಶಾಪ ಶಾಪ ಕೊಟ್ಟ ಏನು ಅವನು ಏನು ಮಾಡಿದ್ದು ಅದಕ್ಕೆ ತಕ್ಕಾಗಿ ಶಾಪ ಇರುತ್ತೆ ನೆನ್ಪಿಟ್ಕೊಳ್ಳಿ
ಏನು ತಪ್ಪು ಮಾಡಿದ್ದನೋ ಅದಕ್ಕೆ ತಕ್ಕ ಹಾಗೆ ಶಾಪ ಇರುತ್ತೆ. ವ್ರಜಸ್ವ ಮಾನುಷೀಂ ತನು ತಥೋ ಮೃತ ಪುನರ್ದಿವಂ ಗತೋಪಿ ನಸ್ವಕಾಂತನು ಪ್ರವೇಷ್ಟು ಮಾತ್ರ ನೇಚಸೆ. ಮನುಷ್ಯನಾಗು, ಮಾನುಷೀಂ ತನು ವ್ರಜಸ್ವ, ಸತ್ತ ಮೇಲೆ ಪುನರ್ದಿವಂ ಗತಃ ಅಪಿ, ದಿವಂಗತ ನಿಜವಾದ ಅರ್ಥದಲ್ಲಿ ದಿವಂಗತ, ಸ್ವರ್ಗಕ್ಕೆ ಹೋದವರು ಇವರೇ ದಿವಂಗತ ಅಂತೀವಿ ರಡ ನಮ್ ಖಾತ್ರಿ ರಡ ಎಲ್ಲಿಗೆ ಹೋಗಿದ್ದಾರೆ ಅಂತ. ಮೃತ ಅಂತ ಅಷ್ಟೇ ಹೇಳಬೇಕು, ಸಂಸ್ಕೃತದಲ್ಲಿ ನೀವು ಮೊದಲು ದಿವಂಗತ ಅಂತ ಪದವೇ ಇರ್ತಿರ್ಲಿಲ್ಲ, ಮೃತ ಅಷ್ಟೇ. ದಿವಂಗತ ಅಂದ್ರೆ ಸ್ವರ್ಗಕ್ಕೆ ಹೋದ. ಕೆಲವೊಬ್ಬರಂತೂ ಕೆಲವೊಂದು ಕಡೆ ಅಂತೂ ಸಂಪ್ರದಾಯದಲ್ಲಿ ಪತ್ರ ಬರೆದು ಕಳಿಸೋದುಂಟು, ಇವನನ್ನು ಹಾಕಿಕೋ ಅಂತ ಹೇಳಿ. ಇನ್ನು ಕೆಲವೊಂದು ಕಡೆ ತಲೆ ಮೇಲೆ ಕಾಲಿಡೋದುಂಟು, ಸನ್ಯಾಸಿಗಳು ಬಂದು ತಲೆ ಮೇಲೆ ಕಾಲಿಡೋದು, ಅದು ಯಾವ ಸಂಪ್ರದಾಯವೂ ವೈದಿಕ ಅಲ್ಲ, ಯಾವ ಸಂಪ್ರದಾಯವೂ ವೈದಿಕ ಅಲ್ಲ. ವ್ರಜಸ್ವ ಮಾನುಷೀಂ ತನು, ನೀನು ಸತ್ತ ಮೇಲೆ ದಿವಂಗತ ಸ್ವರ್ಗಕ್ಕೆ ಹೋದ ಮೇಲೂ ಕೂಡ ನ ಸ್ವಕಾಂ ತನು ಪ್ರವೇಕ್ಷಸೆ, ನಿನ್ನ ಮೂಲ ರೂಪವನ್ನ ಸೇರಲಿಕ್ಕಾಗದಿರಲಿ. ದೇವರ ದೇಹ ಏನಿದೆ, ದೇವರ ದೇಹ ಯಾವುದು ಅಂದ್ರೆ ಹಿರಿಯರು, ಅಂದ್ರೆ ದೇವರ ದೇಹ ಅಂದ್ರೆ ದೇವರ ಸನ್ನಿಧಾನ ವಿಶೇಷವಾಗಿರುತ್ತೆ. ಇಂದ್ರ ದೇವರ ದೇಹ ಅಂದ್ರೆ ದೇವರ ಸನ್ನಿಧಾನ ಅವನಲ್ಲಿದೆ. ಅಂತಹ ಇಂದ್ರನಿಗೆ ನೀನು ಗೌರವ ಕೊಡಲಿಲ್ಲ, ಹಾಗೆ ನಿನ್ನ ದೇಹವನ್ನು ನೀನು ಪ್ರವೇಶಿಸುವಂತಾಗದಿರಲಿ ಅಂತ. ಅದು ಎಂತಹ ಶಾಪ ಅದು. ಅದರಿಂದಾಗಿ ಅವನ ಮೂಲ ರೂಪ ಅಲ್ಲಿದೆ, ಅಲ್ಲಿ ಸಂವೇದನೆ ಮೊದಲಾದವುಗಳೆಲ್ಲ ಇದೆ, ಆದರೆ ಅಲ್ಲೊಂದು ಅತೃಪ್ತಿ ಸೇರಿಕೊಂಡಿದೆ. ನನ್ನ ಇನ್ನೊಂದು ರೂಪ ಯಮನಲ್ಲಿದೆ, ಅದೆರಡು ಒಟ್ಟಾಗ್ತಾ ಇಲ್ಲ ಅಂತನೋ ಅತೃಪ್ತಿ. ಬಲ ಎಲ್ಲ ಹರಿದು ಹಂಚಿ ಹೋದ ಹಾಗೆ ಇರುವಂತಹ ಅತೃಪ್ತಿ. ಉಳಿದ ಸುಖಗಳೆಲ್ಲ ಇಲ್ಲ ಅಂತಿಲ್ಲ, ಕೊರತೆಯ ಜೊತೆಗೆ ಆ ಸುಖ ಇದೆ. ಬಹಳ ಕಷ್ಟ, ಇದನ್ನ ಜೀರ್ಣಿಸ್ಕೊಳ್ಳೋದೇ ಕಷ್ಟ. ಹೀಗಾಗಿ ಬಿಟ್ರೆ ಯಾರ ಇನ್ನೊಂದು ರೂಪ ಯಮನಲ್ಲಿ ಇದೆ? ಅಲ್ಲ, ಇವನು ಪಾಂಡುವಿನದ್ದು, ಪಾಂಡುವಿಗೆ ತಾನೇ ಮೂಲ ದೇಹದಲ್ಲಿ ಶಾಪ ಬಂದದ್ದು. ಅದರಿಂದ ಪಾಂಡುವಿನ ಮೂಲ ರೂಪ ಇಂದ್ರಲೋಕದಲ್ಲಿದೆ, ಮರುದ್ಗಣೋತ್ತಮ. ಆದ್ದರಿಂದ ಪಾಂಡುವಿನ ಈ ಭೂಮಿಯ ರೂಪ ಏನಿದೆ ಅದು ಯಮಲೋಕದಲ್ಲಿದೆ, ಎರಡು ಒಂದಾಗ್ತಾ ಇಲ್ಲ. ಪ್ರವೇಷ್ಟು ಮಾತ್ರ ನೇಶಸೆ, ಇವನಿಗೆ ಸ್ವರ್ಗಲೋಕದಲ್ಲಿ ಇರುವವನಿಗೆ ಸುಖ ಆಗಲ್ವಾ? ಆಗತ್ತೆ. ಹಾಗಂತ ಹೇಳಿ ತೃಪ್ತಿ ಇದೆಯಾ? ಇಲ್ಲ, ಅದು ಅಲ್ಲಿದೆ ಅಂತಿದೆ. ಇದು ತನ್ನನ್ನ ತಾನು ತಲುಪದ ಅತೃಪ್ತಿ ಎಷ್ಟು ತೀವ್ರವಾಗಿರುತ್ತೆ. ಏನೆಲ್ಲ ಸುಖ ಇದ್ರು ಈ ಒಂದು ಸುಖ ಇಲ್ಲದೆ ಒದ್ದಾಡಿ ಹೋಗುವ ಹಾಗಾಗತ್ತೆ. ನಾವೇ ಬೇರೆ ಬೇರೆ ರೂಪಗಳನ್ನ ತಳೆಯುವಂತಹ ಶಕ್ತಿ ಈಗ ಕೊಟ್ರೆ, ಒಂದೊಂದು ತಗೊಂಡು ಹೋಗಿ ಎಲ್ಲೋ ಹಾಕ್ಬಿಟ್ರೆ, ಯಾವುದೋ ರೆಫ್ಯೂಜಿ ಕ್ಯಾಂಪಿನಲ್ಲಿ ಒಂದು ರೂಪ ಇದ್ದು ಇನ್ನೊಂದು ರೂಪ ಅದೇ ನಾನಿದ್ದು ಆ ದುಃಖವನ್ನು ಇಲ್ಲಿ ಅನುಸಂಧಾನ ಮಾಡಿಕೊಂಡು ಇಲ್ಲಿಯ ಸುಖವನ್ನು ಅಲ್ಲಿ ನೆನಪಿಸಿಕೊಂಡು ಆ ಕೊರತೆ ಮ್ಯಾಚ್ ಆಗದೆ ಏನದು ವಿಚಿತ್ರ. ಸುಮ್ಮನೆ ನೆನಪಿಸಿಕೊಳ್ಳಿ ಎಷ್ಟು ಗಾಢವಾದ ವೇದನೆ ಅದು. ಇವನು ಇಂದ್ರ ಬಂದಾಗ ಎದ್ದು ನಿಲ್ಲದೆ ಇರೋದ್ರಿಂದ ಈ ತರಹದ ಪ್ರಾಬ್ಲಮ್ ಆಯಿತು ನೋಡಿ. ಸಭಾಪರ್ವದಲ್ಲಿ ಎಂತಹ ಒಂದು ದೊಡ್ಡ ಸಮಸ್ಯೆಯ ಪರಿಷ್ಕಾರ ಇದೆ. ಪಾಂಡುವಿಗೆ ಈ ರೀತಿ ಇದ್ದ ಸಮಸ್ಯೆ ಒಳ್ಳೆ ಮಕ್ಕಳಿಂದ ಪರಿಹಾರ ಆಯಿತು. ಒಳ್ಳೆ ಮಕ್ಕಳಿಂದ ಹೋದ್ರೂ ಇಷ್ಟು ದೊಡ್ಡ ಸಮಸ್ಯೆ ಪರಿಹಾರ ಆಗ್ತಾ ಇತ್ತಾ? ದೊಡ್ಡ ಕ್ವಶನ್. ಸಭಾಪರ್ವದ ಹಿನ್ನೆಲೆಯಲ್ಲಿ ಈ ಥರದ್ದೊಂದು ಸಮಸ್ಯೆ, ಈ ಥರದ್ದೊಂದು ಪರಿಹಾರ, ಎರಡೂ ಕೂಡ ಸಾಮಾನ್ಯ ಮಹಾಭಾರತ ಓದುವವರಿಗೆ ನಾಟ್ ರೀಚಬಲ್. ತದಾಧಿಕ ಸ್ತ್ರಿಶಂಕುಜಃ ಭವಿಷ್ಯತು ತ್ವದಿತ್ಯಥ. ಆ ಸಂದರ್ಭದಲ್ಲಿ ನಿನಗಿಂತ ಕೆಳಗಡೆ ಇರುವ ತ್ರಿಶಂಕುಜ ನಿನಗಿಂತ ಉತ್ತಮ ಆಗಲಿ. ಭವಿಷ್ಯತು ಅಂತ ಪ್ರಯೋಗ, ಇದ್ಯಾವ ಪ್ರಯೋಗ ರೀ?
ಭವತು ಇದೆ, ಭವಿಷ್ಯತಿ ಇದೆ. ಇದೆಯಂತದ್ರಿ ಇದು ಭವಿಷ್ಯತು. ಹೌದು, ಪ್ರಯೋಗ ಆಗತ್ತೆ. ಋಷೀಣಾಂ ಆದ್ಯಾನಾಂ ವಚಾಂಸಿ ವ್ಯಾಕರಣಂ ಅನುಧಾವತಿ ನತು ವ್ಯಾಕರಣಂ ವಚಾಂಸಿ ಪ್ರಾಚಾಂ ವಾಚಾಂ ಅನುವರ್ತನಂ ವ್ಯಾಕರಣಸ್ಯ ಅಲಂಕಾರ. ಇದು ವ್ಯಾಕರಣಕ್ಕೆ ಅಲಂಕಾರಭೂತವಾದ ಪರಿಷ್ಕಾರ. ಭಗವತ್ಪಾದಸ್ತು ಭಾಷಿತ್ವ ಭಾಷಿತ್ವ ಶಿಶಕ್ಷ ಇಷತೆ. ನೀವು ಹೇಗೆ ಒಂದು ಭಾಷೆಯಲ್ಲಿ ಹೊಸ ಪರಿಷ್ಕಾರ ಮಾಡಬಹುದು, ಭಾಷೆಯ ಬೆಳವಣಿಗೆ ಅಂದರೆ ಏನು ಅನ್ನೋದನ್ನು ಆಚಾರ್ಯರು ಪ್ರಯೋಗ ಮಾಡಿ ನಿಮಗೆ ಹೇಳ್ಕೊಡ್ತಾ ಇದ್ದಾರೆ. ಸುಮ್ಮನೆ ವರ್ಷಕ್ಕೆ 100 ಪದವನ್ನು 200 ಪದವನ್ನು 1000 ಪದವನ್ನು ಡಿಕ್ಷನರಿಯಲ್ಲಿ ಸೇರಿಸೋದಲ್ಲ, ಅದು ಭಾಷೆಯ ಬೆಳವಣಿಗೆ ಅನ್ನಲ್ಲ, ಅದನ್ನು ಭಾಷೆಯ ಸಾಂಕರ್ಯ ಅಂತಾರೆ. ಭಾಷೆಯ ಬೆಳವಣಿಗೆ ಯಾವುದು ಅಂದರೆ, ನಿಜವಾದ ಸ್ಟ್ರೆಂಥನಿಂಗ್ ಆಫ್ ಲ್ಯಾಂಗ್ವೇಜ್ ಏನು ಅಂತಂದರೆ, ಆ ವರ್ಬಲ್ ಪವರ್ ಇದೆಯಲ್ಲ, ಆ ಇಂಟೇಕ್ ಅಂತ ಏನು ಹೇಳ್ತಾರೆ, ಅದನ್ನು ದೊಡ್ಡದು ಮಾಡಬೇಕು. ನೋಡಿ ಇಲ್ಲ, ಅದಿದೆ. ಏನು ಭವಿಷ್ಯತು, ಭವತು ಅಂತ ಇದೆ, ಭವಿಷ್ಯತಿ ಅಂತ ಇದೆ. ಭವಿಷ್ಯತಿ ಅಂತನ್ನುವ ಮುಂದಿನ ರೂಪ. ಈ ಶಾಪ ಕೊಡುವಾಗ, ಇಂದ್ರ ಈ ಶಾಪ ಕೊಡುವಾಗ ಪಾಂಡುವಿನ ಜನ್ಮಕ್ಕೆ ಕನಿಷ್ಠ ಪಕ್ಷ 150-200 ವರ್ಷ ಹಿಂದೆ ಇತ್ತ. ಹಾಗಾಗುವಾಗ ಭವಿಷ್ಯತಿ ಅಂತನ್ನುವ ಅದನ್ನು ಹೇಳುವಾಗ ಭವತ್ತು ಮುಂದೆ ಹೀಗಾಗಲಿ ಅಂತ ಶಾಪ ಕೊಡಬೇಕಲ್ವಾ, ಮುಂದೆ ಈ ಅನಿಷ್ಟ ಬರಲಿ ಅಂತ. ಅದು 200-250 ವರ್ಷಗಳ ಮುಂದೆ ಹೀಗಾಗಲಿ ಅಂತ ಹೇಳಿ ಶಾಪ ಕೊಡಬೇಕಾದ್ರೆ ಸಂಸ್ಕೃತದ ಲೃಟ್, ಆಮೇಲೆ ಹೀಗಾಗಲಿ ಅಂತನ್ನುವಂತಹ ಆಶಯ ಇರುವ ಲೋಟ್, ಎರಡು ಒಟ್ಟಿಗೆ ಆಗಬೇಕು. ಇದಕ್ಕೇನಪ್ಪ ಕರೀತೀರಾ, ಲೋಲ್ ರುಟ್ ಅಂತ ಕರೀರಿ ಅಂದ್ರು. ಲಕಾರಗಳು ಏನಿದೆ ಅದನ್ನ ಬೆಸೆಯುವಂತಹ ಕಾರ್ಯಕ್ರಮ. ಇದನ್ನ ಟೆಕ್ನಿಕಲಿ ನಿಮಗೆ ಯಾವ ರೀತಿ ಹೇಳೋದು, ಟೆಕ್ನಿಕಲಿ ನಿಮಗೆ ಅಂದ್ರೆ ನಿಮ್ಮ ಫೀಲ್ಡ್ಗಳಿಗೆ ಅನ್ವಯಿಸಿ ಹೇಳೋದಾದ್ರೆ, ಟೊಮ್ಯಾಟೊ ಮತ್ತೆ ಪೊಟ್ಯಾಟೊ ಎರಡು ಸೇರಿಸಿ ಪೊಟಮ್ಯಾಟೊ ಮಾಡಿದ ಹಾಗೆ, ಆ ರೀತಿಯ ಒಂದು ಚಮತ್ಕಾರ ಆಚಾರ್ಯರು ಅಲ್ಲಿ ಪ್ರಯೋಗ ಮಾಡಿದ್ರು. ಅವರು ಪ್ರಯೋಗ ಮಾಡಿದ್ದನ್ನು ಈ ರೀತಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಇವರೇ, ನಿರ್ಣಯ ಭಾವಚಂದ್ರಿಕಾಕಾರರೇ. ಅವರಿಗಿಂತ ಮೊದಲು ಗೊತ್ತಿದ್ದಿರಬಹುದೇನೋ, ಬರದಿಲ್ಲ, ಗೊತ್ತಿಲ್ಲ ಅಂತ ಹೇಳುವ ಸಾಹಸಕ್ಕೆ ನಾವು ಹೋಗೋದಿಲ್ಲ. ಯಾಕೆ ಅಂತಂದ್ರೆ ಪರಬುದ್ಧೇರ ಅಪ್ರತ್ಯಕ್ಷತ್ವಾತ್. ಅವ್ರ ಬುದ್ಧಿ ಏನಿತ್ತು ನಮಗೆ ಗೊತ್ತಿಲ್ಲ, ಹಿಂದಿನವ್ರದ್ದು ಎದುರುಗಡೆ ಕೂತವ್ರದೇ ಗೊತ್ತಾಗಲ್ಲ. ವಿನೀತವಾಗಿ ಮಾತನಾಡ್ಬೇಕಾಗ್ತದೆ, ಯಾರ್ಯಾರಿಗೆ ಯಾವ್ಯಾವ ಹಿನ್ನೆಲೆ ಇರುತ್ತೋ, ಏನೇನು ತಿಳ್ಕೊಂಡಿರ್ತಾರೋ ನಮಗೇನು ಗೊತ್ತಿರಲ್ಲ. ಅಂಥದ್ದು ಕಾಲತಃ ಹಿಂದೆ ಇದ್ದಾರೆ ಆ ವ್ಯಕ್ತಿಗಳ ಎದುರುಗಡೆ ಇಲ್ಲ. ಏನು ಹೇಳೋದು, ಹೋದ್ಮೇಲೆ ಬೇಕಾದ್ರೆ ಮಾತನಾಡ್ಬೋದು, ಅದು ಆದರೂ ಅಪರಾಧ ಅಪರಾಧವೇ ಆಗುತ್ತೆ. ಅದರಿಂದಾಗಿ ಯಾರಂತೂ ಬರದಂತೂ ಇಲ್ಲ, ಇವ್ರು ಬರೆದಿದ್ದಾರೆ. ಈ ರೀತಿ ಇಲ್ಲಿ ಬೇಕಷ್ಟು ನಿರೂಪಣೆ ಮಾಡಿದ್ದಾರೆ. ಅಯ್ಯಿ ವ್ಯಾಕರಣ ಮುಗ್ಧ ಅಂತ ಬೇರೆ ಬೇರೆ ತರಹದ ಸಂಗತಿಯನ್ನ ಇವರು ನೀರು ಹೇಳ್ತಾರೆ. ಇಷ್ಟು ಸಾಕು, ಏನೇನೆಲ್ಲ ಆಗಬಹುದು ಅಂತ ಹೇಳ್ತಾರೆ. ವ್ಯಾಕರಣದ ಸೂತ್ರಗಳನ್ನೇ ಹಿಡಿದುಕೊಂಡು ಆ ಸೂತ್ರಗಳ ವಿಮರ್ಶೆಯನ್ನೇ ಮಾಡ್ತಾರೆ. ಬಹಳ ಹೊತ್ತಾಗಿದೆ, ಇರಲಿ, ಅದನ್ನು ನಾನು ಮುಂದೆ ಹೇಳ್ತೇನೆ ಮುಂದೆ. ಅದರಿಂದಾಗಿ ಯುಧಿಷ್ಠಿರ ಮಾಡಿದ ಮೇಲೆ ನಿನಗೆ ಒಳ್ಳೇದಾಗತ್ತೆ ಅಂತ ಇಲ್ಲಿ ಮಂಗಳ ಮಾಡಿ ಒಂದು ಸಂಗತಿ ಹೇಳ್ತೇನೆ ನಿಮಗೆ. ಇದು ಅನುವ್ಯಾಖ್ಯಾನದಲ್ಲಿ ಗವಶ್ವಯೋಹೋ ಅಂತ ಒಂದು ಮಾತು ಬರುತ್ತೆ. ಗವಾಶ್ವಯೋಹೋ ಅಂತ ಹೇಳಿ ಜಯತೀರ್ಥರ ಪಾಠ, ಗವಶ್ವಯೋಹೋ ಅಂತ ಹೇಳಿ ಋಷಿಕೇಶ ತೀರ್ಥರ ಪಾಠ. ಅಲ್ಲಿ ಗವಾಶ್ವಯೋಹೋ ಅಂತನ್ನೋದೇ ಸರಿಯಾದ ಪಾಠ ಅಂತ ಕೆಲವೊಬ್ಬರು ವಾದ ಮಾಡಿದ್ದಾರೆ. ಅಂದರೆ ಋಷಿಕೇಶ ತೀರ್ಥರ ಗವಶ್ವಯೋಹೋ ಅಂತನ್ನುವ ಪಾಠ ಸಾಧು ಅಲ್ಲ ಅಂತ. ಅದಕ್ಕೆ ಇಲ್ಲ, ಎರಡೂ ಕೂಡ ಅಪಾಣಿನೀಯ ಅಂತ ಪ್ರಯೋಗ ಮಾಡಿದ್ದು ಇವರು ಸಮರ್ಥನೆ ಮಾಡಿ ತೋರಿಸಿದ್ದಾರೆ ನಮ್ಮ ಗುರುಗಳು ಟಿಪ್ಪಣಿಯಲ್ಲಿ. ಹಾಗಾದರೆ ಎರಡೂ ಕೂಡ ಅಪಾಣಿನೀಯ ಪ್ರಯೋಗ ಅಂತ ಹೇಳಿದ ಮೇಲೆ ಗವಶ್ವಯೋಹ ಯಾಕೆ ಕರೆಕ್ಟು, ಗವಾಶ್ವಯೋಹ ಯಾಕಲ್ಲ, ಯಾವುದು ಪ್ರಾಚೀನ ಪಾಠ?
ಗವಶ್ವಯೋ ಅನ್ನೋದು ಪ್ರಾಚೀನ ಪಾಠ. ಯಾವುದರಿಂದ ಗೊತ್ತಾಗುತ್ತೆ? ಸಾರಸ್ವತ ವ್ಯಾಕರಣದಿಂದ ಗೊತ್ತಾಗತ್ತೆ ಅಂತ ಸಾರಸ್ವತ ವ್ಯಾಕರಣದ ಸೂತ್ರ ನಿರೂಪಣೆ ಬರೆದಿದ್ದಾರೆ. ಆದರೆ ಫ್ರೆಂಚ್ ಇನ್ಸ್ಟಿಟ್ಯೂಟ್ ಅಲ್ಲಿರೋ ಒಬ್ಬರಿಗೆ ಅದು ಗೊತ್ತಾಗಲಿಲ್ಲ. ಅದು ಹೆಂಗೆ ಇಲ್ಲ ಅಂತ, ಅದು ಹೇಗೆ ಅಂದರೆ, ನಾನು ಕೇಳಿದೆ ಇದ್ಯಾಕೆ ಹೀಗೆ ಮಾಡಿದ್ದು. ಸಾರಸ್ವತ ವ್ಯಾಕರಣದಲ್ಲಿ ಪಾಣಿನೀಯ ಸೂತ್ರದಲ್ಲಿ ಇಲ್ಲದಿರುವ ಪರಿಷ್ಕಾರವನ್ನು ಅಲ್ಲಿ ಮಾಡಿದ್ದಾರೆ. ಅಲ್ಲಿಯೂ ಕೂಡ ಗವಾಶ್ವಯೋಹ ಅಂತ ಆಗತ್ತೆ, ಇಷ್ಟೇ ಗವಾಶ್ವ ಗವಯೇಂದ್ರ ಇತ್ಯಾದಿ ರೂಪಗಳಾಗತ್ತೆ ಅಷ್ಟೇ ಅಂದ್ರೆ ಅವ್ರ ಪ್ರಕಾರ ಗವಾಶ್ವಯೋಹ ಆಗಲ್ಲ ಅಂತಾಯ್ತು, ಗವಶ್ವಯೋಹ ಅಂತ ಆಗತ್ತೆ ಅಂತಾಯ್ತು. ಆದರೆ ಫ್ರೆಂಚ್ ಇನ್ಸ್ಟಿಟ್ಯೂಟಲ್ಲಿ ಒಬ್ಬರು ದೊಡ್ಡ ವ್ಯಾಕರಣ ವಿದ್ವಾಂಸರಿದ್ರು, ಅದು ಇವರಿಗೆ ಐಡಿಯಾ ಬಂದಿರಲಿಲ್ಲ. ಇದು ಅಪೋಹ ಮೂಲಕ ತರ್ಕ ಅಂತಂದು ಇದನ್ನು ಅವ್ರು ಬರಿಬೇಕಿತ್ತು ಅಂತಂದ್ರು, ಅದನ್ನು ಅವ್ರ ಹತ್ರ ಬಂದು ಕೇಳಿ, ನಾವು ಇದನ್ನ ಹೀಗೆ ಅರ್ಥ ಮಾಡ್ಕೊಂಡದ್ದು ಹೀಗೆ, ನೀವು ಹೀಗೆ ಬರಿಬೇಕಿತ್ತು ಅಂತ ಅವ್ರ ಹತ್ರ ಬಂದು ಕೇಳಿ ಅಂತ ಹೇಳಿದ್ರು. ಹಾಗಾಗತ್ತೆ ಕೆಲವೊಮ್ಮೆ. ಹಾ, ಇಷ್ಟು ಆಯಿತು ಇವತ್ತಿನ ಚಿಂತನೆ, ಇಲ್ಲಿಗೆ ಮುಗಿಸೋಣ, ನಾಳೆ ಇದನ್ನು ಮುಂದುವರಿಸೋಣ. ಕೃಷ್ಣಾರ್ಪಣಮ.